ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಸೋಲಿಗೆ ಕಾರಣ ಪರಮೇಶ್ವರ್ ಎಂದು ತುಮಕೂರಿನಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಆರೋಪಿಸಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಸೋಲಿಗೆ ಜೀರೋ ಟ್ರಾಫಿಕ್ ಕಾರಣ. ಇನ್ನು ಒಂದು ವಾರದಲ್ಲಿ ಜೀರೋ ಟ್ರಾಫಿಕ್ ಕೆಳಗೆ ಇಳಿಯಲಿದೆ. ಮೋದಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಮೈತ್ರಿ ಇರಲಿದೆ. ನಂತರ ಮೈತ್ರಿ ಸರ್ಕಾರ ಉರುಳಲಿದೆ ಎಂದು ಡಿಸಿಎಂ ಪರಮೇಶ್ವರ್ ಅವರನ್ನ ಜೀರೋ ಟ್ರಾಫಿಕ್ ಎಂದು ಮಧುಗಿರಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ವ್ಯಂಗ್ಯ ಮಾಡಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರ ಹಾಗೂ ಡಿಸಿಎಂ ಡಾ ಜಿ ಪರಮೇಶ್ವರ್ ವಿರುದ್ದ ವಾಗ್ದಾಳಿ ನಡೆಸಿದ್ರು. ತುಮಕೂರು ಕಾಂಗ್ರೆಸ್ ಭದ್ರಕೋಟೆ, ಬಿಜೆಪಿ ಕೇವಲ ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಆದರೂ ಜಿಎಸ್ ಬಸವರಾಜು ಗೆದ್ದಿದ್ದು ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ ಎಂದರು. ಬಸವರಾಜು 20 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರ ಸಂಪರ್ಕ ಹೆಚ್ಚು ಇದೆ. ಬಿಜೆಪಿಗಿಂತ ಅವರ ವೈಯಕ್ತಿಕ ಸಂಪರ್ಕದಿಂದ ಸಹಾಯ ಪಡೆದು ಗೆದ್ದಿದ್ದಾರೆ ಎಂದರು. ನಾನು ಕಾಂಗ್ರೆಸ್ ತೊರೆದು ಹೋಗುವ ಪ್ರಶ್ನೆಯೇ ಇಲ್ಲ. ಡಾ ಜಿ ಪರಮೇಶ್ವರ್ಗೆ ಸ್ವಯಂ ನಾನು ಸಹಕಾರ ಮಾಡಿದ. ನನ್ನ ಸಹಕಾರದಿಂದ ಗೆದ್ದು ಬಂದ ಅವನಿಗೆ ಉಪಕಾರ ಸ್ಮರಣೆಯಿಲ್ಲ ಎಂದು ಪರಮೇಶ್ವರ್ ವಿರುದ್ದ ರಾಜಣ್ಣ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ನನ್ನ ಆಂತರ್ಯದಲ್ಲಿ ಇರ್ತಕ್ಕಂತ ನನ್ನ ಒಂದು ಕೆಲವು ಬದ್ಧತೆಗಳಿದ್ದಾವೆ. ಏನ್ ಬದ್ಧತೆ ಅಂತ ಹೇಳಿದ್ರೆ, ಯಾರೇ ಆಗ್ಲಿ, ನನ್ನ ಶತ್ರು ಇರ್ಲಿ, ಯಾವ್ದಾರ ಕಾಲದಲ್ಲಿ ನನ್ನ ಸ್ನೇಹಿತನ ಇದ್ರೆ, ಆ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅಂತ ಅಂದ್ರೆ ಅವ್ರಿಗೇನಾದ್ರು ಅವರಿಗೆ ಕಷ್ಟ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂಥದ್ದು ನನ್ನ ಗುಣ, ಸ್ವಾಭಾವಿಕ ಗುಣ. ನಾನು ಯಾರು ಹೇಳ್ತಿದ್ದೆಲ್ಲ, ಅವರೆಲ್ಲ ಜೊತೆಲಿ ಓದೋರು ನಾವೆಲ್ಲ. ನಮಗೆ ಏನಂದ್ರೆ, ಮನೆಯಲ್ಲಿ ಅವ್ರ ಮಗಂದ ಆ ಥರ, ಅವ್ರ ಅಣ್ಣಂದ ಈ ಥರ ಇನ್ನೊಂದು, ಮತ್ತೆ ವೈಯಕ್ತಿಕ ಜೀವನದಲ್ಲಿ ಬಹಳ ಸೊರಗಿದ್ದಾರೆ. ಒಬ್ಬ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ಕಷ್ಟ ಇದ್ದವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವಯಂವಾಗಿ ನಾನು ಮಾಡಿದ್ದೆ ಹೊರತು ಅವನೇನು ಬಂದು ನನಗೆ ಕೇಳಲಿಲ್ಲ. ಸ್ವಯಂವಾಗಿ ನಾನು ಮಾಡಿದ್ದು. ಇವತ್ತು ನಾನು ಎದೆ ತಟ್ಟು ಹೇಳ್ತೀನಿ, ನಾನು ಇಲ್ಲದೇ ಅವ್ರ ಅಪರಾಣಿ ಗೆಲ್ತಾ ಇರಲಿಲ್ಲ. ಗೆಲ್ಸಿದ್ದೆ ಯಾಕೆಂದ್ರೆ ಅವ್ನು ಸಿ ಎಂ ಆದರೆ ಸಂತೋಷ ಪಡೋನು. ನಾನು ನನ್ನ ಒಬ್ಬ ಸ್ನೇಹಿತ ಒಂದು ಅಧಿಕಾರಕ್ಕೆ ಬಂದಿದ್ದಾನೆ ಅಂದರೆ ಸಂತೋಷ ಪಡೋ, ನಾನು ಹೊಟ್ಟೆ ಉರಿ ಪಡೋನಲ್ಲ. ನಾನು ಆ ರೀತಿಯಲ್ಲಿ ನಮ್ಮ ಒಂದು ನಂಬಿಕೆ ತಿಳುವಳಿಕೆ, ಅದರಿಂದಲೇ ದೇವರು ನಮಗೆ ಯಶಸ್ಸನ್ನು ಕೊಟ್ಟು ಶ್ರೇಯಸ್ಸನ್ನು ಕೊಟ್ಟು ಇಲ್ಲಿನ ತನಕ ನನಗೆ ಬೆಳೆಸಿರೋದು ಆ ದೃಷ್ಟಿದಲ್ಲಿ ಮಾಡಿದ್ದು. ಆದರೆ ಉಪಕಾರ ಸ್ಮರಣೆ ಇಲ್ಲದೆ ಇದ್ದಂತ ಜನರು ಇರ್ತಾರಲ್ಲ, ಅವ್ರಿಗೆ ದೇವ್ರು ಶಿಕ್ಷೆ ಕೊಡ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಶಿಕ್ಷೆ ಕೊಟ್ಟಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ 5 ವರ್ಷ ಪ್ರೋತ್ಸಾಹಿಸಿದ್ದಾನೆ. ಯಾರೇ ಏನೇ ಮಾಡಿದ್ರೂ ಅದನ್ನ ತಡೆಯಲು ಸಾಧ್ಯವಿಲ್ಲ. ರೇವಣ್ಣ ಬರಲಿ, ಅವರ ತಾತನೇ ಬರಲಿ, ನಾನು 5 ವರ್ಷ ಅಧಿಕಾರ ಪೂರೈಸುತ್ತೇನೆ. ರೇವಣ್ಣನ ಕೆಎಂಎಫ್ ಗೋಲ್ಡ್ ಮಾಲ್ ದಾಖಲೆ ನಾನು ಬೆಳಗಿದ. ಅವರು ಏನೋ ಮಾಡ್ತಾರೋ ಮಾಡಲಿ, ಮೂಗರ್ಜಿ 3 ವರ್ಷ ಹಿಂದಿನದು, ಅದಕ್ಕೆ ಇವರು ಈಗ ತನಿಖೆ ಮಾಡುತ್ತಾರಂತೆ ಎಂದು ವ್ಯಂಗ್ಯ ಮಾಡಿದ್ರು. ಹೇಳಬೇಕು ಅಂತಿದ್ದ ಅದು ಹೇಳಕ್ ಹೋಗೋಣ. ಅಪೆಕ್ಸ್ ಬ್ಯಾಂಕ್ ನಲ್ಲಿ ಯಾವನು ಬಂದು ಏನ್ ಬೇಕಾದ್ ಮಾಡ್ಲಿ, ನನ್ನ 5 ವರ್ಷದ ಅವಧಿ ನಾನು ಮುಗಿಸಿ ತೀರ್ತೀನಿ. ಯಾವನ್ ರೇವಣ್ಣ ಬರ್ಲಿ, ಅವ್ರ ತಾತ ಬರ್ಲಿ, ಅವ್ರ ಅಪ್ಪ ಬರ್ಲಿ, ಯಾವನೇ ಬರ್ಲಿ, ಸೇಡ ಮತ್ತೆ ನೋಡ್ರಿ. ಯಾವ್ದೋ ಮೂಗರ್ಜಿ 3 ವರ್ಷ ಮುಂಚೆ ಬರ್ದಿರೋ ಅರ್ಜಿಗೆ ಇವಾಗ ಅವ್ರು ಯಾವನೇ ಅವನ ಆಫೀಸರ್ ಕಳಿಸಿ ಎನ್ಕ್ವೈರಿ ಮಾಡಿಸ್ತಾನೆ, ಮಾಡಿಸ್ಲಿ. ಅವನೇ ಕೆಎಂಎಫ್ ಅಲ್ಲಿ 1000 ಕೋಟಿ ಲೂಟಿ ಹೊಡೆದಿರೋದು ದಾಖಲೆಗಳಿದವ್ ನನ್ನ ಹತ್ರ, ಗೊತ್ತಾಯ್ತಾ? ಇವನ್ನೆಲ್ಲ ನಿಮ್ಮ ಹೆಣ್ಣು ತೋರಿಸ್ಕೊಂಡ್ಬಿಟ್ಟು ಎಲ್ಲ ಕಡೆ ಬಂದ್ಬಿಟ್ಟ ಅಂದ್ರೆ ಏನ್ ಆಗೋದಿಲ್ಲ. ಇವೆಲ್ಲ ಯಾವಾಗ್ಲೂ ಸತ್ಯ ಸತ್ಯನೇ, ಅಸತ್ಯ ಅಸತ್ಯನೇ. ಏ ನನಗ, ನಾನ್ ನೋಡ್ರಿ, ಅಧಿಕಾರ ಇದ್ರು ಒಂದು ಇಲ್ದಿದ್ರು ಒಂದು, ನನಗ್ ಜನ ಬೇಕಷ್ಟೇ. ಜನ ಏನ್ ಅಭಿಪ್ರಾಯ ಹೇಳ್ತಾರೆ, ಜನ ಅಭಿಪ್ರಾಯದಲ್ಲಿ ನಿರ್ವಹಿಸದೆ ಹೊರತು ನಾನು ಅಧಿಕಾರಕ್ಕೆ ಹಣಕ್ಕೆ. ನನ್ನ ವಿರುದ್ಧ ಯಾರೇ ಧಿಕ್ಕಾರ ಕೂಗಿದ್ರು ಅವರ ನಾಲಿಗೆ ಕತ್ತರಿಸ್ತೇನೆ ಎಂದು ರಾಜಣ್ಣ ಅವರು ಗುಡುಗಿದ್ರು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ನಾವು, ಈಗ ಕೆಲವರ ಕಪಿ ಮುಷ್ಠಿಯಲ್ಲಿ ಪಕ್ಷವು ಸಿಕ್ಕಿ ನರಳುತ್ತಿದೆ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಬೆಂಬಲ ನೀಡಿದ್ರೆ ಪರಮೇಶ್ವರ್ ಗೆಲ್ಲಲು ಆಗುತ್ತಿರಲಿಲ್ಲ. ಪರಮೇಶ್ವರ್ ಮುಖ್ಯಮಂತ್ರಿಯಾದರೆ ಮೊದಲು ಸಂತೋಷ ಪಡುವ ವ್ಯಕ್ತಿ ನಾನೆಂದು ರಾಜಣ್ಣ ಪ್ರತಿಕ್ರಿಯಿಸಿದ್ರು. ಜಿಲ್ಲೆಯಲ್ಲಿ ಬರ ನಿರ್ವಹಣೆ, ಕೆರೆಗಳಿಗೆ ನೀರು ತುಂಬಿಸಬೇಕೆಂದು ಪಾವಗಡ, ಮಧುಗಿರಿ, ಶಿರಾ, ಕೊರಟಗೆರೆ ಈ 4 ತಾಲೂಕುಗಳನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ರಾಜಣ್ಣ ಒತ್ತಾಯಿಸಿದ್ರು. ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸುತ್ತೇನೆ, ಇದಕ್ಕಾಗಿ ಈಗಾಗಲೇ ಶಫಿಹಮ್ಮ ಜೊತೆ ಮಾತುಕತೆ ನಡೆಸುವುದಾಗಿ ಹೇಳಿದ್ರು. ನನ್ನ ವಿರುದ್ದ ಮಾತನಾಡುವ ಗೌರಿಶಂಕರ್ ಬಗ್ಗೆ ಪ್ರತಿಕ್ರಿಯೆ ನೀಡುವುದಿಲ್ಲವೆಂದು ನೇರವಾಗಿಯೇ ನಿರಾಕರಿಸಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸೇರಿದಂತೆ 100+ ಪಾಲ್ಗೊಂಡಿದ್ರು. ನನ್ನ ವಿರುದ್ದ ಯಾರೇ ಧಿಕ್ಕಾರ ಕೂಗಿದ್ರೂ ಅವರ ನಾಲಿಗೆ ಕತ್ತರಿಸ್ತೇನೆ ಎಂದು ರಾಜಣ್ಣ ಅವರು ಗುಡುಗಿದ್ರು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ನಾವು, ಈಗ ಕೆಲವರ ಕಪಿ ಮುಷ್ಠಿಯಲ್ಲಿ ಪಕ್ಷವು ಸಿಕ್ಕಿ ನರಳುತ್ತಿದೆ ಎಂದರು. ಯಾವ್ದೋ ಶಮಯನ ಹಾಕೊಂಡು ಇವ್ರ್ಯಾರೋ ಧಿಕ್ಕಾರ ಹಾಕಿದ್ರು ಬೆಳಿಗ್ಗೆ ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಯಾವನೇ ಆಗ್ಲಿ ನನ್ನ ವಿರುದ್ಧ ಧಿಕ್ಕಾರ ಹಾಕಿದ್ರೆ ಅವನ್ ನಾಲ್ಗೆ ನಾನೇ ಸೀಳ್ತೀನಿ. ಯಾವನೇ ಅವನ್ ಯಾವ ದೊಡ್ಡವನಿರ್ಲಿ ಚಿಕ್ಕವನಿರ್ಲಿ,
ಇದೊಂದು ಚಾಲೆಂಜ್. ನನ್ನ ಮುಂದೆ ನಿಂತ್ಕೊಂಡು ಅವ್ನು ಧಿಕ್ಕಾರ ಅಂತ ಹೇಳಿ ಅವ್ನ ನಾಲ್ಗೆ ನಾನು ಸೀಡ್ತೀನಿ. ಯಾವುದೋ ಫೇಸ್ಬುಕ್ ಅಲ್ಲೋ ಅಲ್ಲೋ ಇಲ್ಲೋ ಹೇಳಿ ನನ್ನ ಮಕ್ಕಳು ಹಾಕ್ ಗಂಟೆ ಅದಕ್ಕೆಲ್ಲ ನಾನು ಉತ್ತರ ಹೇಳಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದೆ, ಅದ್ಯಾರು ನೋಡೋಣ ಮಹೇಶರು ಬಾಬಾ ದರ್ಶನದ ಲಾಭ ಪಡೆಯೋಣ ಅಂತ ಬಂದೆ. ಅವ್ರ ಯಾರು ದರ್ಶನ ಆಗ್ಲಿಲ್ಲ, ನಿಮ್ ದರ್ಶನ ಆಯ್ತು, ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಸರ್ ಪಕ್ಷದಲ್ಲಿ ನಿಮಗೆ ಕೊರಟಗೆರೆ ಕ್ಷೇತ್ರದಲ್ಲಿ ಬೆಂಬಲ ನೀಡಿದ್ರೆ ಪರಮೇಶ್ವರ್ ಗೆಲ್ಲಲು ಆಗುತ್ತಿರಲಿಲ್ಲ. ಪರಮೇಶ್ವರ್ ಮುಖ್ಯಮಂತ್ರಿಯಾದ್ರೆ ಮೊದಲು ಸಂತೋಷ ಪಡುವ ವ್ಯಕ್ತಿ ನಾನೆಂದು ರಾಜಣ್ಣ ಪ್ರತಿಕ್ರಿಯಿಸಿದ್ರು. ಜಿಲ್ಲೆಯಲ್ಲಿ ಬರ ನಿರ್ವಹಣೆ, ಕೆರೆಗಳಿಗೆ ನೀರು ತುಂಬಿಸಬೇಕೆಂದು ಪಾವಗಡ, ಮಧುಗಿರಿ, ಶಿರಾ, ಕೊರಟಗೆರೆ ಈ ನಾಲ್ಕು ತಾಲೂಕುಗಳನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ರಾಜಣ್ಣ ಒತ್ತಾಯಿಸಿದ್ರು. ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸುತ್ತೇನೆ, ಇದಕ್ಕಾಗಿ ಈಗಾಗಲೇ ಶಫಿ ಅಹಮದ್ ಜೊತೆ ಮಾತುಕತೆ ನಡೆಸುವುದಾಗಿ ಹೇಳಿದ್ರು. ನನ್ನ ವಿರುದ್ದ ಮಾತನಾಡುವ ಗೌರಿಶಂಕರ್ ಬಗ್ಗೆ ಪ್ರತಿಕ್ರಿಯೆ ನೀಡುವುದಿಲ್ಲವೆಂದು ನೇರವಾಗಿ ನಿರಾಕರಿಸಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ರು. ರಾಜ್ಯದಲ್ಲಿ ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂದು ತುಮಕೂರಿನಲ್ಲಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಾಜೇಂದ್ರ ತಿಳಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರ ಸೋಲಿಗೆ ಉಸ್ತುವಾರಿ ವಹಿಸಿಕೊಂಡಿದ್ದ ಡಿಸಿಎಂ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರೇ ಕಾರಣಕ್ಕಿಂತು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಉಪಾಧ್ಯಕ್ಷ ಆರ್ ರಾಜೇಂದ್ರ ಆರೋಪಿಸಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಜೆಡಿಎಸ್ನವರು ಕಾಂಗ್ರೆಸ್ನವರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಿ ಪ್ರಯತ್ನ ಮಾಡಲಿಲ್ಲ. ದೇವೇಗೌಡರು ಗೆದ್ದರೆ ಹಾಸನ ಅಥವಾ ಬೆಂಗಳೂರಿನ ಪದ್ಮನಾಭ ನಗರಕ್ಕೆ ಆಡಳಿತ ಶಿಫ್ಟ್ ಆಗುತ್ತೆ ಎಂಬ ಆತಂಕ ಕಾರ್ಯಕರ್ತರಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಮತದಾರರು ಅವರಿಗೆ ಮತ ನೀಡಿಲ್ಲ ಎಂದರು. ಕೆಎನ್ ರಾಜಣ್ಣ ಹಾಗೂ ಮುದ್ದನ್ಮೇಗೌಡರ ಮೇಲೆ ಅದ್ಯಾರೋ ವ್ಯಕ್ತಿ ಇಲ್ಲಿ ಸಲ್ಲದ ಆರೋಪ ಮಾಡಿದ್ದು ಕೂಡ ಅಭ್ಯರ್ಥಿ ಸೋಲಿಗೆ ಕಾರಣವಾಯಿತು. ಇಷ್ಟೇ ಅಲ್ಲದೆ ಹೊಳೆನರಸೀಪುರಕ್ಕೆ ಒಮ್ಮೆ ಹೋದಾಗ ಅಲ್ಲಿ ಹಿರಿಯರು ಹೇಳುತ್ತಿದ್ರು, ದೇವೇಗೌಡರ ಸೋಲಿಗೆ ಸೊಸೆಯಂತಿರು ಕಾರಣ. ಅವರ ಮಕ್ಕಳಿಗೆ ಟಿಕೆಟ್ ಕೊಡಿಸುವ ಹುನ್ನರದಲ್ಲಿ ದೇವೇಗೌಡರನ್ನ ತುಮಕೂರಿಗೆ ಕಳಿಸಿ ಸೋಲುವಂತಾಯಿತು. ಹೀಗೆ ದೇವೇಗೌಡರ ಸೋಲಿಗೆ ಹಲವು ಕಾರಣಗಳಿವೆ ಎಂದರು. ದೇವೇಗೌಡರು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರ ಮನೆಗೆ ಹೋಗ್ತಾರೆ, ಆದರೆ ನಾಯಕರಾದ ಕೆಎನ್ ರಾಜಣ್ಣ ಅವರ ಮನೆಗೆ ಬರಲ್ಲ. ಕ್ಯಾಸಂದ್ರಕ್ಕೆ ಬಂದರೂ ರಾಜಣ್ಣನ ಮನೆಗೆ ಬರಲ್ಲ. ಅಲ್ಲದೆ ನಾಯಕರನ್ನ ಕರೆದು ಒಟ್ಟಾಗಿ ಹೋಗುವ ಮಾತನಾಡುವುದೇ ಇಲ್ಲ. ಇದು ನಿಜಕ್ಕೂ ನಾಯಕರಿಗೆ ಬೇಸರ ತರ್ತಿತ್ತು ಎಂದು ಹೇಳಿದರು. ಯಾರು ಇನ್ನೊಂದು ಒಟ್ಟು ಹಾಕ್ಸೋಕೆ ಯಾರು ಮನಸ್ಸು ಮಾಡೋದಿಲ್ಲ. ಅದು ರಿಸಲ್ಟ್ ಇವತ್ತು ಆಗಿರೋದು. ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ದೇವೇಗೌಡರು ಸೋಲು ಮೂಲ ಕಾರಣ ಒಂದು, ಅವ್ನು ಯಾರೋ ಒಬ್ಬ ಒಂದು ಆಪಾದನೆ ಮಾಡ್ತಾನೆ ಎಲೆಕ್ಷನ್ ಇನ್ನೊಂದು ವಾರ ಇದ್ದಾಗ ದೇವೇಗೌಡರು ಮತ್ತೆ ರಾಜೇಂದ್ರ ಅವರು ಹಣ ಪಡೆದಿದ್ದಾರೆ. ಆ ಆಪಾದನೆ ಇವತ್ತು ದೇವೇಗೌಡರು ಸೋಲಕ್ಕೆ ಕಾರಣ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹಿಂದುಳಿದ ನಾಯಕರು ಇಡೀ ಜಿಲ್ಲೆಯಲ್ಲಿ ಯಾರಾದ್ರು ಒಪ್ಪಿದ್ದಾರೆ ಸುಬ್ರಹ್ಮಣ್ಯ ಕೆಎನ್ ರಾಜಣ್ಣ ಅವರು, ಮತ್ತೆ ಲೋಕಸಭೆಯಲ್ಲಿ ಚುನಾಯಿತರಾದವರು ಸರ್ ಸುಧಾಕರ್ ಅವರೆಲ್ಲ ಸಿಟ್ಟಿಂಗ್ ಇದ್ದಿಲ್ಲ, ಚುನಾವಣೆ ರಿಸಲ್ಟ್ ಬಂದಿರಲಿಲ್ಲ ಅವ್ರು, ಚುನಾವಣೆ ನಡೀತಿತ್ತು. ಅಂತ ಸಂದರ್ಭದಲ್ಲಿ ಅವರು ಅಷ್ಟೆಲ್ಲ ಕೆಲಸ ಮಾಡಿ ಇವರಿಬ್ರು ಮೇಲೆ ಆಪಾದನೆ ಮಾಡಿದ್ಮೇಲೆ ಇವ್ರ ಜೊತೆ ಇರೋ ಕಾಂಗ್ರೆಸ್ಗಳು ಏನ್ ಮಾಡ್ತಾರೆ, ಏ ಇಲ್ಲಪ್ಪ ನಾವೆಲ್ಲ ಜೆಡಿಎಸ್ ಮಾಡಬೇಕು ಅಂತ ಅವ್ರು ಯಾರು ಮಾಡೋದಿಲ್ಲ. ಏನಣ್ಣ ನಿಮ್ ಮೇಲೆ ಆಪಾದನೆ ಮಾಡಿದ್ದಾರೆ, ನಾವ್ ಯಾಕೆ ಮಾಡಬೇಕು? ಆಯ್ತು, ಅವ್ನು ಮಾಡಿದಂಥವ್ರು ಯಾರು ಶಿಷ್ಯ? ಅವರು ಅವ್ನು ಎಷ್ಟೋ ಚಿಂದ ಯಾರ ಜೊತೆ ಓಡಾಡ್ತಿದ್ದಾನೆ ಅಲ್ಲ, ಅವರೇ ಹೇಳಿ ಮಾಡ್ತಿರ್ಬೇಕು, ನಾನು ಯಾರು ಮಾಡೋದಿಲ್ಲ ಅಂತ ನಮ್ಗೆ ಹೇಳೋದು. ನನ್ನ ಬರೀ ನಮ್ಮ ಕಾಲು ವಿಚಾರ ಹೇಳ್ತಾ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಇದಕ್ಕೆ ಮೈನ್ ಮೂಲ ಮಿಷನ್ ಮಾಡಿದ ದೇವೇಗೌಡರು ಸೋಲಕ್ಕೆ ಕಾರಣ. ಆಮೇಲೆ ದೇವೇಗೌಡರು ಓಕೆ ಆಯ್ತು, ಚುನಾವಣೆ ಸಹ ಬಂದು ನಿಂತ್ಕೊಂಡ್ರು, ಎಲ್ಲಾರ ಮನೆಗೂ ಸುತ್ತಿದ್ರಪ್ಪ, ಯಾರು ಎಕ್ಸ್ ಕಾರ್ಪೆಟ್ ಮನೆ ಸುತ್ತರು, ಮುಖಂಡ ಮನೆ ಇಡೀ ಜಿಲ್ಲೆಯಲ್ಲಿ ಸುತ್ತರು. ಅವರು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿದ್ವಿ ಅವ್ರ, ಯಾಕೆ ಅಲ್ಲೇ ಕ್ಯಾಸಲ್ಲಿದ್ದೆ ಹೋಗ್ಬೇಕಾರೆ ಯಾಕೆ ನಮ್ಮ ರಾಜೇಂದ್ರ ಮನೆಗೆ ಬರಲಿಲ್ಲ, ಯಾಕೆ ನಮ್ಮ ಕಾಂಗ್ರೆಸ್ ಮುಖಂಡಗಳು ಅವ್ರನ್ನ ರಾಜೇಂದ್ರ ಮನೆಗೆ ಹೋಗ್ಬೇಕು, ನಾವು ಬಂದು ನೀವು ಕೇಳಿ ಹೋದ್ನ ಅವರು ಹಿಂದುಳು ತಿಳಿದಿದ್ದಾರೆ, ನಮ್ಮ ಪಕ್ಷದಲ್ಲಿ ಶಾಸಕರು ಇದ್ದವರು ಯಾಕೆ ಅಂತಂದ್ರೆ ಯಾಕೆ ಮನೆಗೆ ಬರ್ತಿದ್ರು, ನಮ್ಮ ಮನೆ ಪಕ್ಕದೊಳಗೆ ಬರ್ತಾರೆ, ಬಂದು ಒಂದು ಚಿನ್ನ ರಾಜೇಂದ್ರ ಅದು ಏನಿದೆ ಎಲ್ಲ ಮರ್ತು ನಾವೆಲ್ಲ ಜೊತೆಗೆ ಹೋಗೋಣ ಅಂತ ಹೇಳಿದ್ರೆ ಮತ್ತು ಇಡೀ ಜಿಲ್ಲೆಯಲ್ಲಿ ಸ್ವಲ್ಪ ದೇವೇಗೌಡರು ನಾವು ಮಾತು ಕೊಟ್ಟರೆ ಕನಿಷ್ಠ 2 ಲಕ್ಷ ಓಟಲ್ಲಿ ಅವರು ಗೆದ್ದಿರೋರು. ಇದಕ್ಕೆ ಸೋಲಕ್ಕೆ ದೇವೇಗೌಡರು ಸೋಲಕ್ಕೆ ಕಾರಣ ಬೇರೆ ಯಾರಿಲ್ಲ. ಇವತ್ತು ಏನು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಯಾರು ಉಸ್ತುವಾರಿಗಳು ತಗೊಂಡಿದ್ರು ಅವರೇ ಇದಕ್ಕೆ ಕಾರಣ. ದೇವೇಗೌಡರನ್ನ ಸೋತಿದ್ದಾರೆ ಅಂತ ಹೇಳಿದ್ರೆ ಯಾರು ಉಸ್ತುವಾರಿಗಳು ತಗೊಂಡಿದ್ದಾರೆ, ಮೇನ್ ಕಾರಣ ಅವರೇ.
ತುಮಕೂರು ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಅವರು ವೆಸ್ಟ್ ಕ್ಯಾಂಡಿಡೇಟ್, ಅವರ ಮನೆ ಕಾಯುವ ಕೆಲಸ ಮಾಡುವುದು ಬಿಟ್ಟು ಬೇರೇನೂ ಮಾಡುವುದಿಲ್ಲ. ಇವರ ಹಿನ್ನೆಲೆ ಏನು ಎಂದು ಗೊತ್ತಿದ್ದರೂ ಅವರನ್ನ ಮತ್ತೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಲಾಗಿದೆ. ಇವರು ಪಕ್ಷ ಸಂಘಟನೆ ಮಾಡುವಲ್ಲಿ ವಿಫಲರಾಗಿದ್ದು ಇವರನ್ನ ಕೂಡಲೇ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಬೇಕೆಂದು ಹೇಳಿದ್ರು. ಇನ್ನು ರಾಜ್ಯ ಕಾಂಗ್ರೆಸ್ ವಕ್ತಾರ ಬಿಳಿತಲೆ ಮುರಳೀಧರ್ ಹಾಲಪ್ಪ ಒಂದಿಷ್ಟು ಮಂದಿ ಚೇಲಾಗಳನ್ನ ಇಟ್ಟುಕೊಂಡು ನಾನೇ ಬಾಸ್ ಎಂಬಂತೆ ಆಡ್ತಾರ. ಜಿಲ್ಲಾಧ್ಯಕ್ಷರನ್ನ ದಾರಿ ತಪ್ಪಿಸಿ ನಾನು ಮಾದಿಗಿರಿಗೆ ನಿಲ್ದಾಣ, ಶಿರಾದಿಂದ ಸ್ಪರ್ಧಿಸುತ್ತೇನೆ ಎಂದೆಲ್ಲ ಫೋರ್ಸ್ ಕೊಡ್ತಾರ. ಇದರಿಂದ ಪಕ್ಷಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಎಂದು ಹೇಳಿದ್ರು. ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಅವರು ಮಾಜಿ ಶಾಸಕ ಕಿರಣ್ ರಾಜಣ್ಣ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಬಗ್ಗೆ ಕಿಡಿಕಾಡಿದ ರಾಜೇಂದ್ರ, ಗ್ರಾಮಾಂತರದ ಶಾಸಕ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ, ಗಂಡಸುತನದ ಬಗ್ಗೆ ಮಾತನಾಡುವ ಅವನು ಗಂಡಸುತನವಿದ್ದರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ರಾಜೀನಾಮೆ ನೀಡಲಿ, ನಾನು ಅಲ್ಲಿ ಸ್ಪರ್ಧಿಸುತ್ತೇನೆ, ನನ್ನ ವಿರೋಧ ಗೆಲ್ಲಲಿ ಎಂದು ಸವಾಲು ಹಾಕಿದ್ರು. ಯಾವಾಗ ಪಕ್ಷ ಬಿಟ್ಟರು ಅಂದ್ರೆ ಸಾಮಾನ್ಯ ನಮ್ಮ ಶ್ರೀ ಶಿವಕುಮಾರ ಅವರು ಹೆಸರಿಡ್ತಾರೆ, ಅವಾಗ ನೋಡಿದ್ರು ದೇವೇಗೌಡರು ಏನು ಬಹಳ ವೀರಾವೇಶವಾಗಿ ಖಂಡಿಸ್ತಾರ ಅಂತ ಮಾತಾಡ್ತಾರೆ. ಎಷ್ಟು ಕಡ ಇದೆ ಈಗ ಮೊನ್ನೆ ಆಯ್ತು ವಾಪಸ್ಸು ಪಾರ್ಟಿ ಬಿಟ್ಟ ತಿಂದ ಜೆ ಡಿ ಎಸ್ ಬಂದ ಗ್ರಾಮಾಂತರದಲ್ಲಿ ನಿಂತ್ಕೊಂಡು ಸೋತ ಮೊನ್ನೆ ತಿರುಗಿ ಬಂದು ನಿಂತು ಗೆದ್ದಿದ್ದು ಹೆಂಗೆ ಯಾರ ಹತ್ರ ಡೀಲ್ ಮಾಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿನ ಡಮ್ಮಿ ಹಾಕಿಸ್ಕೊಂಡು ಗೆದ್ದ ಅದನ್ನ ಹೇಳಿ ಬಂದು ಮುಂದೆ. ಈಗ ಮೊನ್ನೆ ಆಪರೇಷನ್ ಕಮಲದಲ್ಲಿ ಇದೇ ಎಮ್ ಎಲ್ ಎ ಸದಾಶಿವ ನಗರದಲ್ಲಿ ಇವರೇ ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಸುಧಿಸ್ಕೊಂಡಿಲ್ಲ ಆ ಪಕ್ಷ ಶಿಫ್ಟ್ ಕಾರಣ ಆಪರೇಷನ್ ಕಮಲದಲ್ಲಿ ಅವರು ಸುಧಿಸ್ಕೊಂಡವ್ರೆ. ಅದಕ್ಕೆ ನಾನು ಹೇಳ್ತಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಮಾಡಕ್ ಹೇಳಿಲ್ಲ, ನಾವು ಸಮ್ಮಿಶ್ರ ಸರ್ಕಾರ ಬಿಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಸುಧಿಸ್ಕೊಂಡ್ರೆ ನಿಮ್ಗೆ ಬಿಡ್ರೆ ನಾನು ತೊಡಕೊಡ್ಬೋದಲ್ಲ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಮನುಷ್ಯಂದು ಶಿಫ್ಟ್ ಕಾರಲ್ಲಿ ಸದಾಶಿವರು ದುಡ್ಡಿಸ್ಕೊಳ್ತಾರೆ, ಇವರೇ ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಮನುಷ್ಯ ಏನು ಖಂಡಿಸ್ತಾರ ಬಗ್ಗೆ ಮಾತಾಡ್ತಾರೆ. ಆಯ್ತು ಹಾಗಾಗಿದ್ರೆ ಮನುಷ್ಯ ರಾಜೀನಾಮೆ ಕೊಡಲಿ, ನಾನೇ ಗ್ರಾಮಾಂತರದಲ್ಲಿ ಇಂಡಿಪೆಂಡೆಂಟ್ ಇರ್ತೀನಿ ನಾನು ಮುಂದೆ ಕೇಳಿ. ಆತ ಗಂಡಸ್ತಾರೆ ನಮ್ಮ ತಂದೆಯವ್ರು ಬೇಡ, ನಾನೇ ನಿಂತ್ಕೊಳ್ತೀನಿ, ರಾಜೀನಾಮೆ ಕೊಟ್ಟು ನಿಂತ್ಕೊಳ್ಳಕ್ಕೆ ವ್ಯಾಪಕದಿಂದ ನಿಂತ್ಕೊಳ್ಳಿ, ನಾನು ಇಂಡಿಪೆಂಡೆಂಟ್ ಇಲ್ಲ ನನಗೆ. ಮಂಡ್ಯದ ಕಲ್ಲಳ್ಳಿ ದೇವರಾಜ, ಯುವ ಮುಖಂಡರಾದ ಶಶಿ ಹುಲಿಗುಂಟೆ, ಸ್ವಾಮಿ ಶಿವಣ್ಣ, ರಾಜೇಶ್ ಇನ್ನಿತರರು ಇದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚುನಾವಣೆಯಲ್ಲಿ ಸೋಲುವುದಕ್ಕೆ ಮೈತ್ರಿಯೇ ಕಾರಣವೆಂದು ಶಾಸಕ ಗೌರಿಶಂಕರ್ ವಿಶ್ಲೇಷಿಸಿದ್ದಾರೆ. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲದೆ ಜೆಡಿಎಸ್ನಿಂದ ದೇವೇಗೌಡರು ಸ್ಪರ್ಧಿಸಿದರೆ 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆಂದು ಶಾಸಕ ಗೌರಿಶಂಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸೋಲಿನ ಹಿನ್ನೆಲೆಯಲ್ಲಿ ಏರ್ಪಡಿಸಲಾಗಿದ್ದ ಆತ್ಮಾವಲೋಕನ ಸಭೆಯನ್ನು ಉದ್ದೇಶಿಸಿ ಗೌರಿಶಂಕರ್ ಮಾತನಾಡಿದರು. ಮಾಜಿ ಪ್ರಧಾನಿ ಆದ ದೇವೇಗೌಡರಿಗೆ ಪಕ್ಷಾತೀತವಾಗಿ ಮತ ಬರುತ್ತದೆ ಎಂಬ ನಿರೀಕ್ಷೆ ಹೊಂದಲಾಗಿದ್ದೆಂದು ಹೇಳಿದರು. ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ದೇವೇಗೌಡರ ಪರ ಪ್ರಚಾರ ನಡೆಸಿದರು. ಆದರೆ ಮೋದಿ ಅಲೆಯಿಂದಾಗಿ ದೇವೇಗೌಡರು ಸೋಲು ಅನುಭವಿಸಬೇಕಾಯಿತು. ದೇವೇಗೌಡರಿಗೆ ಕಂಕಿಷವಾಗಿದೆ ಎಂದು ಹೇಳುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಈಗಿನ ಹಾಗೂ ನೂತನ ಸಂಸದರು ಕೆರೆಗಳಿಗೆ ನೀರು ತುಂಬಿಸಲು ಮುಂದಾಗಲೆಂದು ಸವಾಲು ಹಾಕಿದರು. ದೇವೇಗೌಡರನ್ನ ಸೋಲಿಸಲು ಕೆಎನ್ ರಾಜಣ್ಣ, ಮಾಜಿ ಸಚಿವ ಶಿವಣ್ಣ, ಸುರೇಶ್ ಗೌಡ ಸೇರಿದಂತೆ ಘಟಾನುಘಟಿಗಳು ಒಟ್ಟಾಗಿ ಕುತಂತ್ರ ನಡೆಸಿದ್ದಾರೆಂದು ಗೌರಿಶಂಕರ್ ಆರೋಪಿಸಿದರು. ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ಮಾತಿನ ಶೈಲಿ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿ ನಾವು ಹಾಕುವ ಸವಾಲಿಗೆ ಬನ್ನಿ ಎಂದು ಗೌರಿಶಂಕರ್ ಪಂತ ಆಹ್ವಾನ ನೀಡಿದರು. ನೋಡಿ ಇವತ್ತು ನಾವು ಸೋತಿರ್ಬೋದು, ಓಕೆ, ಮತದಾರ ತೀರ್ಪಿಗೆ ನಾವು ಅಂತಿಮವಾಗಿ ರೆಸ್ಪೆಕ್ಟ್ ಕೊಡಲೇಬೇಕು, ಗೌರವ ಕೊಟ್ಟಿದ್ದೇವೆ, ಗೌರವ ಕೊಡ್ತಿಲ್ಲ ಅನ್ನಲ್ಲ. ಆದರೂ ಕೂಡ ಈ ವಿಚಾರಗಳೆಲ್ಲ ಇಟ್ಕೊಂಡಂತ ಸಂದರ್ಭಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಎಷ್ಟು ಗೆಲುವು ಎಷ್ಟು ಸೋಲು ನೋಡಿದ್ದಾರೆ ಅವ್ರ ಲೈಫಲ್ಲಿ, ಎಂಥ ಗೆಲುವು ಎಂಥ ಸೋಲು ಬೇಕಾದಷ್ಟು ನೋಡೋರು ಇವೆಲ್ಲ. ಅವರಿಗೆಲ್ಲ ಒಂದು ಕಡೆ ಇವತ್ತು ಕೂಡ ಅಂತ ಹಿರಿಯ ಮುಚ್ಚದಿ ಸುಮಾರು 87 ವರ್ಷ ಅವರಿಗೆ, ಇವತ್ತು ಕೂಡ ಸಂಘಟನೆ ಮಾಡ್ತೀವಿ ರಾಜ್ಯ ಪ್ರವಾಸ ಮಾಡ್ತೀವಿ ಅಂತ ಹೊರಟವ್ರಾಗ್ಲೇ ಇವತ್ತಾಗಲೇ ಘೋಷಣೆ ಮಾಡೋಣ, ನಾನು ಆಗ್ಲೇ ರಾಜ್ಯ ಪ್ರವಾಸ ಮಾಡೋಕೆ ಪಕ್ಷ ಕಟ್ಟಬೇಕು ಅನ್ನುವಂಥದ್ದು. ಅಂತ ಒಬ್ಬ ಒಳ್ಳೆ ನಾಯಕ ಈ ಲೈಫ್ನಲ್ಲಿ ಮತ್ತೆ ಅಂತ ಒಳ್ಳೆ ಅಭ್ಯರ್ಥಿ ತುಮಕೂರು ಸಿಗ್ತಾರೋ ಸಿಗಲ್ವೋ ನನಗಂತೂ ಗೊತ್ತಿಲ್ಲ, ಅದು ಸಿಗ್ತಾರೋ ಸಿಗಲ್ವೋ ನನಗೆ ಗೊತ್ತಿಲ್ಲ. ಅದು ಬಟ್ ನಾವು ಲಾಸ್ಟ್ ಮಾಡ್ಕೊಂಡ್ವಿ, ಈಗ ಒಂದು ಪ್ಲಾನ್ಸ್ ಬೇಕಾಗಿತ್ತು ನಮಗೆ, ಏನು ತಪ್ಪು ಮಾಡಿದ್ದೇವೆ? ನಾನು ಪಕ್ಷದ ಕಾರ್ಯಕರ್ತರು ನನ್ನ ಬೈದು ಇನ್ಯಾರು ಬೈತೀರಿ? ನಾನು ಅದಕ್ಕೇನು ಬೇಸರ ಆಗಲ್ಲ,
ನಂಗೆ ನೋವು ಇಲ್ಲ. ಸರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಅಭಿಪ್ರಾಯದಲ್ಲಿ ಬೈಯವನು ಯಾವತ್ತೂ ಕೂಡ ಒಳ್ಳೇದಕ್ಕೆ ಬೈತಾನೆ, ಹೊಗಳವನು ಯಾವುದು ಕೂಡ ನನ್ನ ಆಯ್ಮಾನಕ್ಕೆ ಹೋಗಿತ್ತಾನೆ. ನನಗೆ ಗೊತ್ತಿಲ್ಲ ರಾಜಕೀಯದ, ನನಗೆ ಗೊತ್ತಿಲ್ವೇ ಅದು. ನನ್ನ ಬಹಳಷ್ಟು ಬಹಳ ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಎಮ್ ಎಲ್ ಎ ಆಗಿ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಇವೆಲ್ಲ ಒಂದು ಸಣ್ಣ ಅನುಭವ ನನಗಾಗಿದೆ. ಸೊ ತುಮಕೂರು ಜಿಲ್ಲೆ ಜನರಿಗೆ ಆ ದೇವೇಗೌಡರು ಅಂತ ಮಹಾಶಕ್ತಿ ಕಳ್ಕೊಂಡಿರುವಂಥದ್ದು ಒಂದು ದೊಡ್ಡ ದುಃಖದ ವಿಚಾರ ಅಂತ ಕೂಡ ಭಾವಿಸ್ತಾ ಬಂಧುಗಳೇ, ಅನೇಕ ವಿಚಾರಗಳನ್ನ ನಿಮಗೆ ಮಾತನಾಡಬೇಕಾದ್ರೆ ನಿಮ್ಮ ನೋವುಗಳನ್ನ ಹೇಳ್ಕೊಳ್ಳಿ ಅಂತ ಕೂಡ ನಿಮ್ಮ ಪ್ರಸ್ತಾಪ ಕೊಟ್ಟಿದ್ದೆ. ಇಲ್ಲಿ ನಿಮ್ಮ ನೋವನ್ನ ಪ್ರತಿಯೊಂದು ಕೂಡ ಈ ರೀತಿ ಶಾಸಕರು ಕೆಲವು ಕಾರ್ಯಕ್ರಮಗಳಿಗೂ ವೈಯಕ್ತಿಕ ಇನ್ನೊಂದು ಏನಾದ್ರೂ ಚರ್ಚೆ ಮಾಡಿದ್ವಿ, ಆಯ್ತು ಸಂತೋಷ. ನಾ ಮೊದಲನೇ ಸೋಲು ಅಂದ್ರೆ ನಾವು ಸೋಲಲಿಕ್ಕೆ ಪ್ರಮುಖವಾದಂತ ಕಾರಣ ಓವರ್ ಕಾನ್ಫಿಡೆನ್ಸ್. ಇಡೀ ತುಮಕೂರಿನಲ್ಲಿ ನಾನು ಮುಂದೆ ಅಂತಲ್ಲ, ಮದ್ದಗಿರಿ, ಕೊರಟಗೆರೆ, ತುಮಕೂರು ಸಿಟಿ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಮತ್ತೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಮತ್ತೆ ತುರ್ವೇಕೆರೆ, ಎಲ್ಲರೂ ಕೂಡ ಏನು ಅಂದ್ರೆ ಎಲ್ಲರೂ ಕೂಡ ಅವರ ಅಭಿಪ್ರಾಯ ಏನ್ ಬಂದ್ರೆ ದೇವೇಗೌಡರು ಅಂತ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬಂದು ನಾವು ಸ್ಪರ್ಧೆ ಮಾಡಿಸಿದ್ದೇವೆ. ಜನ ಇಲ್ಲಿ ಯಾವ ಜಾತಿ ನೋಡಲ್ಲ, ಪಕ್ಷ ನೋಡಲ್ಲ, ಒಬ್ಬ ರೈತನ ಮಾಜಿ ಪ್ರಧಾನಮಂತ್ರಿಗೆ ಪಕ್ಷಾತೀತವ ಓಟ್ ಆಗ್ತದೆ ಅನ್ನುವಂತ ಒಂದು ಓವರ್ ಕಾನ್ಫಿಡೆನ್ಸ್ ಬಂತು ನಮ್ಮ ನಾಯಕರುಗಳಿಗೆ ಈ ಜಿಲ್ಲೆಯಲ್ಲಿ. ಇವಾಗ ನನ್ನ ಸಮೇತ ಹೇಳ್ತೀನಿ ನಾನು, ನಾವು ಎಂಎಲ್ಎ ಜೆಡಿಎಸ್ ಅನ್ನ ಜಿಲ್ಲೆಯಲ್ಲಿ ಮತ್ತಷ್ಟು ಬಲಪಡಿಸಲು ತುಮಕೂರು ಹೊರ ವಲಯದಲ್ಲಿ ಮನೆ ನಿರ್ಮಿಸಿ ಇಲ್ಲಿಗೆ ವಾಸವಿರುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ದೇವೇಗೌಡರ ಅವರ ಸೋಲಿಗೆ ಆದ ಕಾರಣಗಳ ಬಗ್ಗೆ ಸಭೆಯಲ್ಲಿ ವಿವರಿಸುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ವಿರುದ್ದ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನ ರಾಜೇಂದ್ರ ಹಿಂಪಡೆಯಬೇಕೆಂದು, ಇಲ್ಲದಿದ್ದರೆ ಪ್ರತಿಭಟಿಸುವುದಾಗಿ ಜೆಡಿಎಸ್ ಮುಖಂಡರು ಎಚ್ಚರಿಸಿದ್ದಾರೆ. ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ವಿರುದ್ದ ನೀಡಿರುವ ಹೇಳಿಕೆ ವಾಪಸ್ಸು ಪಡೆಯಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಜೆಡಿಎಸ್ ಯುವ ಮುಖಂಡ ಕೆಂಪರಾಜು ಎಚ್ಚರಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಂಪರಾಜುರವರು, ಶಾಸಕ ಗೌರಿಶಂಕರ್ ಅವರನ್ನ ಏಕವಚನದಲ್ಲಿ ನಿಂದಿಸಿದ ಯುವ ಕಾಂಗ್ರೆಸ್ ಮುಖಂಡ ರಾಜೇಂದ್ರರವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ರು. ಶಾಸಕ ಗೌರಿಶಂಕರ್ ವಿರುದ್ದ ವಿನಾಕಾರಣ ಆರೋಪ ಮಾಡಿದ್ದು ರಾಜೇಂದ್ರರವರು ದಾಖಲಾತಿ ನೀಡಲಿ, ಇಲ್ಲವೇ ಕ್ಷಮೆ ಕೇಳಬೇಕೆಂದು ಕೆಂಪರಾಜು ಒತ್ತಾಯಿಸಿದ್ರು. ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಹಾಲಂದೂರು ಅನಂತ್ ಮಾತನಾಡಿ, ಶಾಸಕ ಗೌರಿಶಂಕರ್ ವಿರುದ್ದ ಅವಹೇಳನಕಾರಿಯಾಗಿ ನಿಂದಿಸಿದ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನೀವು ಗ್ರಾಮ ಪಂಚಾಯತ್ಗೆ ಸ್ಪರ್ಧಿಸಿ ಗೆಲ್ಲಿ ಆನಂತರ ಮಾತನಾಡಿ ಎಂದು ರಾಜೇಂದ್ರರವರಿಗೆ ಅನಂತ್ ಸವಾಲು ಹಾಕಿದ್ರು. ಮತ್ತೊಮ್ಮೆ ನೀವೇನಾದರೂ ಶಾಸಕ ಗೌರಿಶಂಕರ್ ಬಗ್ಗೆ ಮಾತನಾಡಿದರೆ ಜೆಡಿಎಸ್ ಕಾರ್ಯಕರ್ತರು ತಕಪಾಠ ಕಲಿಸಲಿದ್ದಾರೆಂದು ಹೇಳಿದ್ರು. ಹೋಗೋ ಬಾರೋ ಅನ್ನೋ ಒಂದು ಏಕವಚನದ ಮಾತುಗಳನ್ನಾಡಿದ್ದಾರೆ, ಹಾಗೂ ಒಕ್ಕಲಿಗ ಜನಾಂಗನ ಅವರು ತಂದೆ ನೆನೆಸಿರೋ ವಿಚಾರವಾಗಿ ನಿನ್ನೆ ಆತ್ಮಾಲೋಕ ಸಭೆಯಲ್ಲಿ ಕೂಡ ಮನೆಯ ಶಾಸಕರು ನಿನ್ನೆ ಮಾತಾಡಿದ್ದು. ಆ ಮಾತಾಡಿದ್ದ ವಿಚಾರವಾಗಿ ಏನಾಗಿದೆ ಅಂತಂದರೆ, ಗಂಡಸಲ್ಲ ಗಂಡಸಲ್ಲ ಅಂತೇಳಿ ನಾ ಗೌರಿಶಂಕರನ್ನ ಕೇಳ್ತಾರೆ. ಶಾಸಕರು 28ನೇ ಮಧುಗಿರಿ ಕ್ಷೇತ್ರದಲ್ಲಿ 2004 ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಅವ್ರ ತಂದೆ ಎದುರಿಗೇನೆ, ಕೆ ಎನ್ ರಾಜಣ್ಣ ಅವ್ರ ಎದುರಿಗೇನೆ ಗೆದ್ದು ಬಂದಿದ್ದಾರೆ 2008. ಅವರು ಅಲ್ಲಿ ಗಂಡಸ್ತನ ತೋರಿಸಿದ್ದಾರೆ. ಆ ವಿಚಾರವಾಗಿ ನಮ್ಮ ಶಾಸಕರಾಗಲಿ ಅವರು ಗಂಡಸು ಗಂಡಸು ಅಂತ ಏನು ಮಾತಾಡಿಲ್ಲ. ಶಾಸಕರು ಏನು ಅಂತಂದರೆ ಮಾಜಿ ಶಾಸಕರು ಮಾತಾಡಿರೋದು ಜಾತಿ ವಿಚಾರವಾಗಿ ಮಾತಾಡಿದಾಗ ನಿನ್ನೆ ಆ ಮಾತು ಬಂದಿದ್ದು ಹೊರತು ಬೇರೆ ಯಾವುದೇ ಜಾತಿ ವಿಚಾರವಾಗಿ ಶುಲ್ಕ ಕಾರಣಗಳನ್ನು ತೆಗೆದು ನಮ್ಮ ಶಾಸಕರು ಮಾತಾಡಿಲ್ಲ. ಈ ವಿಚಾರವಾಗಿ ರಾಜೇಂದ್ರ ಅವರು ಏಕವಚನದಲ್ಲಿ ಯಾವುದೇ ಒಂದು ದಾಖಲಾತಿ ಇಲ್ಲದೆ ಏಕವಚನದಲ್ಲಿ ಶಾಸಕರನ್ನ ಅವಹೇಳನಕಾರಿಯಾಗಿ ಪ್ರೆಸ್ ಮೀಟಲ್ಲಿ ಬೈದಿದ್ದಾರೆ. ಇವತ್ತು ಆ ವಿಚಾರವಾಗಿ ನಾನು ಈ ಪತ್ರಿಕಾಗೋಷ್ಠಿಗಳಿದ್ದೇನೆ. ಇದೇ ರೀತಿ ಮುಂದುವರೆದ್ರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತ ಬಂಧುಗಳನ್ನ ಸೇರಿಸಿ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಮತ್ತು ಅವರ ಮಗ ಆರ್ ರಾಜೇಂದ್ರ ಅವರು ಕೊಟ್ಟಿರುವ ಹೇಳಿಕೆ ವಿರುದ್ಧ ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಮುಖಂಡರಾದ ಬೈರೇಗೌಡ, ಬೆಳಗುಂಬ ವೆಂಕಟೇಶ್, ಈರೇಹಳ್ಳಿ ಮಹೇಶ್, ವೈಟಿ ನಾಗರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಮೈತ್ರಿ ಸರ್ಕಾರಕ್ಕೆ ಧಕ್ಕೆಯಿಲ್ಲ ಎಂದು ಕುಣಿಗಲ್ನಲ್ಲಿ ಡಿಸಿಎಂ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ರಾಜ್ಯದ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲದೆ ಸ್ಥಿರವಾಗಿದ್ದು, 5 ವರ್ಷಗಳ ಕಾಲ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸುಭದ್ರವಾಗಿ ಸರ್ಕಾರ ನಡೆಯಲಿದೆ. ಬಿಜೆಪಿಯವರ ಯಾವುದೇ ತಂತ್ರಗಳು ಫಲಿಸಲ್ಲ ಎಂದು ಡಿಸಿಎಂ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಕುಣಿಗಲ್ ಪಟ್ಟಣದಲ್ಲಿ ಸಂಸದರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಕಾಂಗ್ರೆಸ್ ಸ್ಪರ್ಧಾಳುಗಳು ಹಾಗೂ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿ, ಪ್ರಸಕ್ತ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಕಾಂಗ್ರೆಸ್ ಕಾರ್ಯಕರ್ತರು ನಿರಾಶವಾಗಿರುವ ಅವಶ್ಯಕತೆ ಇಲ್ಲ. 1987ರಿಂದ 1978ರಲ್ಲೂ ಪಕ್ಷ ಇದೇ ಸ್ಥಿತಿ ಅನುಭವಿಸಿ
ಕೇವಲ 3 ವರ್ಷದಲ್ಲಿ ಪುನಃ ಉತ್ತಮ ಸಾಧನೆ ಮಾಡಿ ಜನ ಮನ್ನಣೆ ಗಳಿಸಿದ. ಹಾಲಿ ಸಮ್ಮಿಶ್ರ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ. ಬಿಜೆಪಿಯ ಮುಖಂಡರು ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸಿದ್ದು ಅವರ ಯತ್ನಗಳನ್ನು ಮೈತ್ರಿ ಸರ್ಕಾರದ ಅಂಗಾಂಗಿಗಳಾಗಿರುವ ನಾವೆಲ್ಲರೂ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದು ಅವರ ತಂತ್ರಗಳು ಅಷ್ಟು ಸುಲಭವಾಗಿ ಬಲಿಸಲು ಬಿಡುವುದಿಲ್ಲ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನಿರಾಶರಾಗದೆ ಸ್ಥಳೀಯ ಪುರಸಭೆ ಚುನಾವಣೆಯಲ್ಲಿ 23 ಸ್ಥಾನಗಳ ಪೈಕಿ ಅತಿ ಹೆಚ್ಚು ಸ್ಥಾನ ಪಡೆಯುವ ನಿಟ್ಟನಲ್ಲಿ ಶ್ರಮಿಸಬೇಕು ಎಂದರು. ಕುಣಿಗಲ್ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಾಗಲಿ ವಿಧಾನಸಭಾ ಚುನಾವಣೆಯಾಗಲಿ ಪಕ್ಷಕ್ಕೆ ಮತದಾರರು ಉತ್ತಮ ರೀತಿಯಲ್ಲಿ ಬೆಂಬಲಿಸಿದ್ದು ಈ ಬಾರಿಯ ಸ್ಥಳೀಯ ಪುರಸಭೆ ಚುನಾವಣೆಯಲ್ಲಿಯೂ ಪಕ್ಷವು ಅಧಿಕಾರ ಹಿಡಿಯುವ ಮೂಲಕ ಶಾಸಕ ಡಾ ರಂಗನಾಥ್ ಸಂಸದ ಡಿಕೆ ಸುರೇಶ್ ಅವರ ಕೈವಲಪಡಿಸುವ ಜೊತೆಯಲ್ಲಿ ಪಟ್ಟಣದ ಮತ್ತಷ್ಟು ಅಭಿವೃದ್ದಿ ಕಾಮಗಾರಿ ಅನುಷ್ಠಾನವಾಗಿ ಜನತೆಗೆ ಅನುಕೂಲವಾಗುವ ದಿಸೆಯಲ್ಲಿ ಶ್ರಮಿಸಬೇಕು ಎಂದರು. ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನಾವು ನಿರಾಶೆ ಹೊಂದತಕ್ಕಂತ ಅಗತ್ಯ ಇಲ್ಲ. ಹಿಂದೆ ಕೂಡ 1977-78 ಇದೇ ರೀತಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇತ್ತು. ಆದರೆ ಕೇವಲ 3 ವರ್ಷದಲ್ಲಿ ಮತ್ತೆ ವಾಪಸ್ ಬರ್ತಕ್ಕಂತ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬರುವಂತ ರೀತಿಯಲ್ಲಿ ಆಯಿತು. ಹಾಗಾಗಿ ನಿರಾಶೆ ಹೊಂದಬೇಕಾದಂತದ್ದೇನಿಲ್ಲ. ನಮಗೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ. ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರಂತೂ ಬೆಳಗ್ಗೆ ಎದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬೀಳಿಸೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ, ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ, ಸುಭದ್ರವಾಗಿ ಇರ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕೆ ಏನ್ ಬೇಕು ರಾಜಕೀಯದ? ಶಾಸಕ ಡಾ ರಂಗನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ, ತಾಲೂಕು ಅಧ್ಯಕ್ಷ ರಂಗನಗೌಡ, ವೀಕ್ಷಕ ಡಾ ಸುಧಾಕರ್, ಮುಖಂಡರಾದ ಕಂಬೀರೇಗೌಡ, ಮುಮ್ತಾಜ್ ಅಹಮದ್, ಲಕ್ಷ್ಮೀನಾರಾಯಣ್, ಅನಿಲ್ ಗೋಪಿನಾಥ್ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ಹೇಳಿಕೆ ವಿರುದ್ದ ಶಾಸಕ ಗೌರಿಶಂಕರ್ ಅವರು ಜೆಡಿಎಸ್ನ ಆತ್ಮಾವಲೋಕನ ಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು. ಕುತಂತ್ರ ರಾಜಕಾರಣ ಹಾಗೂ ಮೈತ್ರಿ ಮಾಡಿಕೊಂಡ ಪರಿಣಾಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತೆಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ವಿಶ್ಲೇಷಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರಿಶಂಕರ್ ಅವರು, ದೇವೇಗೌಡರು ಚುನಾವಣೆಯಲ್ಲಿ ಪರಾಭವವಾಗಿದ್ದು ಅನಿರೀಕ್ಷಿತವಾಯಿತೆಂದು ಹೇಳಿ ಮಾಣಿಕ್ಯರಾದ ದೇವೇಗೌಡರನ್ನು ಸೋಲಿಸಿದ್ದು ನಿಜಕ್ಕೂ ಭಾರಿ ನೋವಾಯಿತೆಂದು ಹೇಳಿದರು. ಚುನಾವಣೆಯಲ್ಲಿ ದೇವೇಗೌಡರು ಸೋತಿದ್ರೂ ಸಹ ಅವರು ನಮಗೆ ಸ್ಫೂರ್ತಿ ಶಕ್ತಿಯಾಗಿದ್ದಾರೆ. ಫಲಿತಾಂಶ ಪ್ರಕಟವಾಗಿ 24 ಗಂಟೆಗಳು ಕಳೆದಿಲ್ಲ. ಆ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುವ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಮುಂದಾಗಿದ್ದಾರೆಂದು ಗೌರಿಶಂಕರ್ ಪತ್ರಕರ್ತರಿಗೆ ವಿವರಿಸಿದರು. ಮೋದಿ ಅಲೆಯಿಂದಾಗಿ ದೇವೇಗೌಡರು ಸೋತಿರಬಹುದು, ಆದರೆ ಮಧುಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಅಲೆಯೇ ಇಲ್ಲ. ಅಂತಹ ಕ್ಷೇತ್ರದಲ್ಲಿ 70,000 ಮತ ಬಿಜೆಪಿಗೆ ಬಂದಿದ್ದು ನನಗೆ ಆಶ್ಚರ್ಯ ಉಂಟಾಗಿದೆ ಎಂದರು. ದೇವೇಗೌಡರ ಬಗ್ಗೆ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಟೀಕೆ ಮಾಡಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ನಾಲಿಗೆಯನ್ನ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡುವುದನ್ನು ಕಲಿಯಲೆಂದು ನೇರವಾಗಿಯೇ ಛೇಡಿಸಿದರು. ರಾಜಣ್ಣರವರ ವರ್ತನೆ ವಿರುದ್ದ ಗೌರಿಶಂಕರ್ ತೀವ್ರ ವಾಗ್ದಾಳಿ ನಡೆಸಿ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕೆಂದು ತಾಕೀತು ಮಾಡಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲ್ಲರ ವಿಶ್ವಾಸದೊಂದಿಗೆ ಒಗ್ಗಟ್ಟಾಗಿ ಸರ್ಕಾರ ರಚನೆ ಆಗಲಿ, ಇಲ್ಲವೇ ಅಂತಿಮ ನಿರ್ಧಾರ ಕೈಗೊಳ್ಳಲಿ, ಅದಕ್ಕೆ ತಾವು ಬದ್ದ ಎಂದು ಗೌರಿಶಂಕರ್ ಸಮರ್ಥಿಸಿಕೊಂಡರು. ಜೆಡಿಎಸ್ ಮುಖಂಡರಾದ ಊರ್ಗೆರೆ ಉಮೇಶ್, ಹಾಲನೂರು ಆನಂದ್, ಬೆಳಗುಂಬ ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸುಮಾರು 4-5 ರಾಜ್ಯದಲ್ಲಿ ಇವಿಎಂನ ಹ್ಯಾಕ್ ಮಾಡಿಬಿಟ್ಟವ್ರೆ, ಅದಕ್ಕೋಸ್ಕರ ಈ ಹಿನ್ನೆಲೆ ಆಯಿತು ಅಂತೇಳಿ ನಾನು ವಾಟ್ಸಪ್ ಅಲ್ಲಿ ನೋಡಿದೆ. ನೆನ್ನೆ ಶಿವರಾಮೇಗೌಡರು, ಇದು ನಾನು ಹೇಳ್ತಾ ಇಲ್ಲಪ್ಪ, ನಮ್ಮ ಜನ ಹೇಳ್ತಾವ್ರೆ. ಯಾಕಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಟ್ರಾಂಗ್ ಅವರ ಕೋಟೆ ಇದು, ಜೆಡಿಎಸ್ ಕೋಟೆ ಗ್ರಾಮಾಂತರ, ಜೆಡಿಎಸ್ ಕೋಟೆ ಸಮಸ್ಯೆ ಆಗೈತೆ ಅಂದ್ರೆ ಅವ್ರ ಅನುಮಾನ, ಅವ್ರ ಅನುಮಾನ ಪರಿಹಾರ ಮಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವೇ? ಅವ್ರ ಕಷ್ಟ ಹೇಳಿದ ರೈತರು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಇವತ್ತು ಅಣ್ಣ ಹಿಂಗೆ ಸಮಸ್ಯೆ ಆಗಿರ್ಬೋದು ಅಂತೇಳಿ. ಜೊತೆನಲ್ಲಿ ಇವತ್ತು ಆ ಇವಿಎಂ ನ ಯಾವ ರೀತಿ ನಿನ್ನೆ ಶಿವರಾಮೇಗೌಡರು ಒಂದು ಮಾತನ್ನ ಹೇಳಿದ್ದಾರೆ, ಆ ಒಂದು ಇವಿಎಂ ಸಮಸ್ಯೆ ಆಗಿರ್ಬೋದು ಅನ್ನೋಂತಕ್ಕಂಥದ್ದು ಅವರ ಹೇಳಿಕೆ ನಾನು ಬೆಂಬಲಿಸ್ತಾ ಇದ್ದೀನಿ. ಸನ್ಮಾನ್ಯ ಶಿವರಾಮೇಗೌಡರ ಹೇಳಿಕೆ ಕೂಡ ನಾನು ಬೆಂಬಲಿಸ್ತೇನೆ. ಏನೇನು ಇದನ್ನು ನಾವೇನು ವಿರೋಧ ಮಾತಾಡ್ತಾ ಇಲ್ಲ,
ಬಂದಿರುವಂತಹ ಅನುಮಾನಗಳಿಗೆ ದಯವಿಟ್ಟು ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಮಾಡಿ. ಇವಿಎಂ ಹೇಳಿದ ತಕ್ಷಣ ಈಗ ಬೆಳಿಗ್ಗೆ ನೀವು ಕಮೆಂಟ್ ಮಾಡ್ತೀರಾ ಗೊತ್ತು ನನಗೆ, ಓ ಇವ್ರು ಗೆದ್ಬಿಟ್ಟಿದ್ರೆ ಯಾವ ಇವಿಎಂ ಇರಲಿಲ್ಲ, ನಾವು ಸ್ವಾಗತ ಬಿಡಿದ್ಕೆ ನಾವು ಇವಿಎಂ ಸಮಸ್ಯೆ ಅಂತ ಹೇಳ್ತೀರಾ? ಒಪ್ಕೋತೀರಪ್ಪ? ನಾವು ಅನುಮಾನ ಬಂದಿದ್ದ ಜನಗಳಿಗೆ, ಒಂದೇ ಪಕ್ಷ ಜನಗಳಿಗಲ್ಲ ಇಡೀ ದೇಶದಲ್ಲಿ ಅನುಮಾನ ಇದೆ ಕೆಲವು ಜನಗಳಿಗೆ, ಏನೋ ಸಮಸ್ಯೆ ಐತೆ ಹೇಳ್ತೀರಿ, ಅದನ್ನಪ್ಪ ಅನುಮಾನ ನಂಬಿಲ್ವಾ? ಸಮಸ್ಯೆ ಇದು ಜನರ ಸಮಸ್ಯೆ, ಈ ಜನರ ಸಮಸ್ಯೆನ ಹೋಗಲಾಡಿಸಬೇಕು ಅಂದ್ರೆ ನಿಮ್ ಕರ್ತವ್ಯ ಏನು? ಇಲ್ಲ ಸಮಸ್ಯೆ ಇಲ್ಲ ಅನ್ನೋದು ನೀವು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅತಿ ಶೀಘ್ರದಲ್ಲಿ ಕಳಚಿ ಬೀಳಲಿದೆ ಎಂದು ಕುಣಿಗಲ್ನಲ್ಲಿ ಮಾಜಿ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಮೈತ್ರಿ ಸರ್ಕಾರ ಅನೈತಿಕ ಎನ್ನುವ ಅವರಿಂದ ನೈತಿಕತೆ ಪಾಠ ನಿರೀಕ್ಷೆ ಮಾಡಲಾಗುತ್ತದೆಯೇ? ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ಬಿಜೆಪಿ ಪರಾಗಿದ್ದಾರಾ? ಇಂತಹ ಸ್ಥಿತಿಯಲ್ಲಿ ಜನತೆಯ ತೀರ್ಪಿಗೆ ತಲೆಬಾಗಿ ಮೈತ್ರಿ ಸರ್ಕಾರದವರು ಜವಾಬ್ದಾರಿಯಿಂದ ರಾಜೀನಾಮೆ ನೀಡುವುದನ್ನು ನಿರೀಕ್ಷೆ ಮಾಡುವುದು ತಪ್ಪಾಗುತ್ತದೆ ಎಂದು ಮಾಜಿ ಸಚಿವ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ರಾಷ್ಟ್ರಾದ್ಯಂತ ಜನ ಬಿಜೆಪಿ ಬೆಂಬಲಿಸಲಿದ್ದಾರೆ. ಬಿಜೆಪಿ ಮಣಿಸಲು ಬರೀ ದ್ವೇಷದ ರಾಜಕಾರಣ, ದ್ವೇಷದ ಮತ್ತು ಏಕವಚನದ ಒದ್ದಟತನ ರಾಜಕಾರಣ ಮಾಡಿದ ವಿರೋಧ ಪಕ್ಷಗಳಿಗೆ ಮತದಾರ ಪ್ರಭು ತಕ್ಕ ಉತ್ತರ ನೀಡಿದ್ದಾನೆ. ಅನೈತಿಕ, ಅಪವಿತ್ರ, ನಕಲಿ ಮೈತ್ರಿ ಅತಿ ಶೀಘ್ರದಲ್ಲಿ ಕಳಚಿ ಬೀಳಲಿದೆ. ಇಂದು ಮೈತ್ರಿ ಸರ್ಕಾರದಲ್ಲಿನ ಪಾಲುದಾರ ಪಕ್ಷಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಗಮನಿಸಿದರೆ ಈ ಸರ್ಕಾರ ಹೆಚ್ಚು ದಿನ ನಡೆಯಲ್ಲ. ಕೇವಲ ಬಿಜೆಪಿಯನ್ನು ದೂರ ಇಡಬೇಕೆಂಬ ಉದ್ದೇಶ ಎಂದು ಹೇಳಿಕೊಂಡು ನಕಲಿ ಮೈತ್ರಿ ನಾಟಕವಾಡುತ್ತಿರುವ ವಿರೋಧ ಪಕ್ಷಗಳ ಮುಖವಾಡ ಕಳಚಿ ಬೀಳುವ ದಿನ ದೂರ ಇಲ್ಲ ಎಂದರು. ಅಭ್ಯರ್ಥಿ ಪರ ಉತ್ತಮ ನಗರ ಸುವ್ಯವಸ್ಥೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದ ಅವರು, ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಹೆಚ್ಚಿನ ಸಾಧನೆ ಮಾಡಿದಲ್ಲಿ ಮುಂದೆ ಪಕ್ಷದ ಉತ್ತಮ ಸಾಧನೆಗೆ ಸಹಕಾರವಾಗಲಿದೆ. ಪಟ್ಟಣದಲ್ಲಿ ಈ ಬಾರಿ ಬಿಜೆಪಿ ಉತ್ತಮ ಸಾಧನೆ ಮಾಡುವುದರಲ್ಲಿ ಅನುಮಾನವಿಲ್ಲ ಎಂದು ಹೇಳಿದರು. ಜವಾಬ್ದಾರಿ ಹೊತ್ತು ರಾಜೀನಾಮೆ ಅಪೇಕ್ಷೆ ಪಡದೆ ನಮ್ದು ತಪ್ಪಾಗ್ತದೆ. ಆದ್ರೆ ಒಂದಂತೂ ರಾಜ್ಯ ಜನ ಬಹಳ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಅದು ಅಂತಂದರೆ ದ್ವೇಷದ ರಾಜಕಾರಣಕ್ಕೆ ನಾವು ಬೆಂಬಲ ಕೊಡೋದಿಲ್ಲ, ದ್ವೇಷದ ಮಾತುಗಳಿಗೆ ನಮ್ಮ ಬೆಂಬಲ ಇಲ್ಲ. ರಾಜಕಾರಣದಲ್ಲಿ ಬರೀ ದ್ವೇಷ, ಏಕವಚನ, ಇದರಲ್ಲೇ ತೊಡಗಿರೋರಿಗೆ ಇದು ಸರಿಯಾದ ಒಂದು ಪಾಠ ಕಲಿಸಿದೆ. ನನಗನ್ಸುತ್ತೆ ಈ ಅಪವಿತ್ರ ಮೈತ್ರಿ ಅಥವಾ ಒಂದು ನಕಲಿ ಮೈತ್ರಿ ಏನಿದೆ ಅದು ಬಹಳ ಬೇಗ ಕಳಚಿ ಬೀಳ್ತದೆ. ಈಗಾಗಲೇ ಎಲ್ಲ ಏನು ಬೀಳುವ ಲಕ್ಷಣಗಳೆಲ್ಲ ಕಾಣ್ತದೆ. ಮತ್ತೆ ಆಯಾ ಪಕ್ಷದವರಿಗೆ ಅನಿಸಿದೆ ಇದ್ಯಾಕೋ ಸರಿ ಆಗ್ತಾ ಇಲ್ಲ ಅಂತ. ನಿನ್ನೆ ವಿಶೇಷವಾಗಿ ಕಾಂಗ್ರೆಸ್ ನಾಯಕರಾದ ರಾಜಣ್ಣ ಅವರು, ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಮಾತನಾಡಿ, ಇಷ್ಟು ವರ್ಷ ಪುರಸಭೆಯಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಜೆಡಿಎಸ್ ಅವರ ಅಭಿವೃದ್ಧಿ ಮರೆತ ಅಧಿಕಾರದಿಂದ ಜನತೆ ಬೇಸತ್ತಿದ್ದು ಈ ಬಾರಿ ಬಿಜೆಪಿ ಬೆಂಬಲಿಸಲಿದ್ದಾರೆ. ಪುರಸಭೆಯಲ್ಲಿ ಭ್ರಷ್ಟರ ಮುಕ್ತ, ಜನಪರ ಅಭಿವೃದ್ಧಿ ಆಡಳಿತ ಕಾಮಗಾರಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಮುಖಂಡರಾದ ನಾರಾಯಣಗೌಡ, ನಾಗಪ್ಪ, ಕೃಷ್ಣಪ್ಪ, ಸಂದೀಪ್, ದೇವರಾಜ್, ಸತ್ಯನಾರಾಯಣ್ ಒಡೆಯರ್, ರಮೇಶ್ ಚಾಮಯ್ಯ, ಅಭ್ಯರ್ಥಿಗಳಾದ ಕೃಷ್ಣ, ವೆಂಕಟೇಶಯ್ಯ, ರವಿಕುಮಾರ್ ಇತರರು ಇದ್ದರು. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳು ಹೀನಾಯ ಸೋಲು ಅನುಭವಿಸಿದ್ದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮುಖಂಡರು ಪಾವಗಡದಲ್ಲಿ ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಹೀನಾಯ ಸೋಲು ಕಂಡಿರುವುದರಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ರಾಜ್ಯರಹಿತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಒತ್ತಾಯಿಸಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿಯನ್ನು ಸುಳ್ಳುಕಾರ, ಮಾತು ನಂಬಲ ಎಂದು ಟೀಕೆ ಮಾಡುತ್ತಿದ್ದ ಘಟಾನುಘಟಿ ನಾಯಕರೆಲ್ಲ ಚುನಾವಣೆಯಲ್ಲಿ ಭಾರಿ ಮುಖಭಂಗ ಅನುಭವಿಸಿ ಹೀನಾಯ ಸೋಲು ಕಂಡಿದ್ದಾರೆ. ಕರ್ನಾಟಕದ ಜನರ ತೀರ್ಪಿಗೆ ವಿರುದ್ದವಾಗಿ ಮೈತ್ರಿ ರಚನೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ಹೀನಾಯ ಹಂತಕ್ಕೆ ತಲುಪಿದೆ. ಕಣ್ಣೀರು ಹಾಕಿ ನಾಟಕ ಮಾಡಿರುವವರು ಚುನಾವಣೆಯಲ್ಲಿ ಮಣ್ಣು ಮುಕ್ಕಿದ್ದಾರೆ. ನರೇಂದ್ರ ಮೋದಿರವರ 5 ವರ್ಷಗಳ ಆಡಳಿತಕ್ಕೆ ಮತದಾರ ಪ್ರಭುಗಳು ಮೆಚ್ಚಿ ಬಿಜೆಪಿಗೆ ಹೆಚ್ಚು ಸ್ಥಾನಗಳನ್ನು ಬರುವಂತೆ ಮಾಡಿದ್ದಾರೆ. ಚಿತ್ರದುರ್ಗ ಹಾಗೂ ತುಮಕೂರಿನಲ್ಲಿ ಬಿಜೆಪಿ ಪ್ರಚಂಡ ಜಯಭೇರಿ ಬಾರಿಸಿದೆ. ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಬಿಜೆಪಿ ಅತ್ಯದ್ಭುತ ಸಾಧನೆ ಮೆರೆದಿದೆ. ಈ ಗೆಲುವಿಗೆ ನನ್ನ ಎಲ್ಲ ಮತದಾರ ಬಂಧುಗಳು ಕಾರಣರಾಗಿದ್ದು ಅವರಿಗೆ ನನ್ನ ಅನಂತ ಧನ್ಯವಾದಗಳು. ತುಮಕೂರಿನಲ್ಲಿ ದೇವೇಗೌಡರ ಸೋಲು ನಿರೀಕ್ಷೆ ಮಾಡಲಾಗಿತ್ತು, ಜನರು ಅವರಿಗೆ ತಕ್ಕಪಾಠ ಕಲಿಸಿದ್ದಾರೆ ಎಂದರು. ಕೇವಲ ಹೇಳ್ತಿದ್ರು ಇವರು, ಘಟಬಂಧನದವರು ನಮ್ಮ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ರು, ಬರೇ ಸುಳ್ಳು ಹೇಳ್ತಾರೆ, ಸುಳ್ಳಿನ ಸರ್ದಾರ ನರೇಂದ್ರ ಮೋದಿಜಿ ಅಂತೇಳಿ.
ಇವರೆಲ್ಲ ಸೇರಿ ಸುಳ್ಳು ಹೇಳ್ಕೊಂಡವರು ನರೇಂದ್ರ ಮೋದಿ ಅವರ ವಿರುದ್ಧ ಆಯಕರಣ ಅದು ಅಂತೇಳಿ ಜನ ಈ ದೇಶದ ಜನ ತೀರ್ಮಾನ ಮಾಡಿದ್ರು. ಸುಳ್ಳು ನರೇಂದ್ರ ಮೋದಿ ಅವರೆಲ್ಲ ಸುಳ್ಳಿನ ಸರದಾರರು, ನೀವು ಸುಳ್ಳಿನ ಸರದಾರರು, ನೀವು ಇನ್ನು ಮುಗಿಯುತ್ತೆ ನಿಮ್ಮ ಕತೆ, ನೀವು ಮನೆಗೆ ಹೋಗ್ರಿ ಅಂತೇಳಿ ಎಲ್ಲ ಯಾರ್ಯಾರು 9 ಸಲ ಗೆದ್ದಿದ್ರು, 5 ಸಲ ಗೆದ್ದಿದ್ರು ವಿರೋಧ ಪಕ್ಷದ ನಾಯಕರು, ಖರ್ಗೆ ಅವರು, ಮುನಿಯಪ್ಪನವರು, ವೀರಪ್ಪ ಮೈಲ ಮಾಜಿ ಮುಖ್ಯಮಂತ್ರಿ, ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ, ಇಂಥವ್ರನ್ನೆಲ್ಲ ವಾಪಸ್ ಕಳಿಸ್ಲಿಕ್ಕೆ ಬಲವಾದ ಕಾರಣ ಅವರ ಇಷ್ಟು ವರ್ಷಗಳ ಆಡಳಿತದ ವೈಖರಿ, ಅವರ ನಡವಳಿಕೆ, ನರೇಂದ್ರ ಮೋದಿಜಿಯವರ 5 ವರ್ಷದ ಆಡಳಿತ ವೈಖರಿ, ಅವರ ನಡವಳಿಕೆ, ಅವರ ಈ ದೇಶದ ಅಭಿವೃದ್ಧಿ ಬಗ್ಗೆ ಇರತಕ್ಕಂಥ ಬದ್ಧತೆ, ಮತ್ತೆ ಹೇಳಿರ್ತಕ್ಕಂಥ ಮಾತುಗಳನ್ನು ಮಾತು ತಪ್ಪದೆ ಅನುಷ್ಠಾನ ಮಾಡಿರ್ತಕ್ಕಂಥದ್ದರಿಂದ ಜನರಿಗೆ ನಿರೀಕ್ಷೆ ಇದೆ, ವಿಶ್ವಾಸ ಇದೆ. ಮತ್ತೊಮ್ಮೆ ಈ ದೇಶಕ್ಕೆ ನರೇಂದ್ರ ತಾಲೂಕು ಬಿಜೆಪಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ಪ್ರಸ್ತುತ ಪುರಸಭೆ ಚುನಾವಣೆ ನಡೆಯುತ್ತಿದ್ದು ಪಾವಗಡ ಪಟ್ಟಣದ ಮತದಾರರು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡಬೇಕೆಂದು ವಿನಂತಿಸಿಕೊಂಡರು. ಬಿಜೆಪಿ ಮುಖಂಡರುಗಳಾದ ಗಿರೀಶ್ ತಿಪ್ಪೇಸ್ವಾಮಿ, ಮಂಗಳವಾಡ ರಂಗಣ್ಣ, ರವಿಶಂಕರ್ ನಾಯಕ್, ನವೀನ್, ಇತರೆ ಬಿಜೆಪಿ ಮುಖಂಡರು ಹಾಜರಿದ್ದರು. ತುಮಕೂರಿನ 22ನೇ ವಾರ್ಡ್ನಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ ಮೂರ್ತಿ ಪರ ಸಚಿವ ಶ್ರೀನಿವಾಸರವರು ಮತಯಾಚನೆ ನಡೆಸಿದರು. ತುಮಕೂರಿನ ಮಹಾನಗರ ಪಾಲಿಕೆಯ 22ನೇ ವಾರ್ಡ್ಗೆ ನಡೆಯುತ್ತಿರುವ ಉಪಚುನಾವಣೆಗೆ ಸಚಿವ ಶ್ರೀನಿವಾಸ್ ಅವರು ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ಮೂರ್ತಿ ಪರ ಪ್ರಚಾರ ನಡೆಸಿದರು. ಬುಧವಾರದಂದು ಚುನಾವಣೆ ನಡೆಯಲಿದ್ದು ಮತದಾರರನ್ನು ತಮ್ಮತ್ತ ಸೆಳೆಯಲು ಸಚಿವ ಶ್ರೀನಿವಾಸ್ ಜೊತೆಗೆ ಜೆಡಿಎಸ್ ಮುಖಂಡರುಗಳು ಪಾದಯಾತ್ರೆ ನಡೆಸಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು. ಕಳೆದ 1 ವಾರದಿಂದ ಅಭ್ಯರ್ಥಿ ಶ್ರೀನಿವಾಸ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮತಯಾಚನೆ ನಡೆಸಿ ಮತವನ್ನು ತಮ್ಮತ್ತ ಸೆಳೆಯಲು ಹರಸಾಹಸ ನಡೆಸಿದ್ದಾರೆ. ಇವತ್ತು 22ನೇ ವಾರ್ಡ್ನಿಂದ ನಡೆಯತಕ್ಕಂಥ ಬೈಎಲೆಕ್ಷನ್ನಲ್ಲಿ ನಾವು ಶ್ರೀನಿವಾಸ ಪರವಾಗಿ ಇವತ್ತು 22ನೇ ವಾರ್ಡ್ ಕೂಡ ಮನೆ ಮನೆ ಓಟ್ ಕೇಳ್ತಕ್ಕಂಥ ಕಾರ್ಯಕ್ರಮ, ಜನರಲ್ಲಿ ಓಟ್ ಕೇಳ್ತಕ್ಕಂಥ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ತಮ್ಮ ವಿರುದ್ಧ ಅಧಿಕಾರ ಕುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧವೇ ತಿರುಗುಬಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಹರಿಹಾಯ್ದರು. ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ ಕೆಎನ್ ರಾಜಣ್ಣ ಅವರು ತಮ್ಮ ವಿರುದ್ಧ ಅಧಿಕಾರ ಕೂಗಿದ ಕಾರ್ಯಕರ್ತರನ್ನೇ ಹೇಗಾಮುಖ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ಧ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಜೀರೋ ಟ್ರಾಫಿಕ್ ಎಂದು ಪರಮೇಶ್ವರ್ ಬಗ್ಗೆ ವ್ಯಂಗ್ಯ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ಪಕ್ಷದ ಕೆಲವರು ರಾಜಣ್ಣರವರ ವಿರುದ್ಧ ಪ್ರತಿಭಟನೆ ಮಾಡಲು ಸಜ್ಜಾಗುತ್ತಿದ್ದ ಸಂದರ್ಭದಲ್ಲಿ ರಾಜಣ್ಣರವರ ವಿರುದ್ಧ ಅಧಿಕಾರದ ಘೋಷಣೆ ಆಗುತ್ತಿರುವ ಬಗ್ಗೆ ಮಾಹಿತಿ ರಾಜಣ್ಣರವರಿಗೆ ತಿಳಿಯಿತು. ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಹೊರಟಿದ್ದ ರಾಜಣ್ಣರವರು ಈ ವಿಷಯ ತಿಳಿದು ಮನೆಯಿಂದ ನೇರವಾಗಿ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದರು. ಯಾರೋ ನನ್ನ ವಿರುದ್ಧ ಅಧಿಕಾರ ಹಾಕುವುದು ಎಂದು ಹೇಳುತ್ತಾ ರಾಜಣ್ಣರವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯೊಳಗೆ ಆಗಮಿಸುತ್ತಾ ಚೇರನ್ನ ಒದ್ದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಗೊಂದಲಮಯ ವಾತಾವರಣ ಉಂಟಾಯಿತು. ನನ್ನ ಶತ್ರು ಇರಲಿ, ಯಾವ್ದಾರ ಕಾಲದಲ್ಲಿ ನನ್ನ ಸ್ನೇಹಿತನ ಇದ್ರೆ ಆ ಸ್ನೇಹಿತ ಕಷ್ಟದಲ್ಲಿದ್ದಾನೆ ಅಂತ ಅಂದ್ರೆ ಅವ್ರಿಗೆ ಏನಾದ್ರು ಅವರಿಗೆ ಕಷ್ಟ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂಥದ್ದು ನನ್ನ ಗುಣ, ಸ್ವಾಭಾವಿಕ ಗುಣ. ನಾನು ಯಾರು ಹೇಳ್ತಿದ್ದೆಲ್ಲ ಅವರೆಲ್ಲ ಜೊತೆಲಿ ಓದೋರು ನಾವೆಲ್ಲ. ನಮಗೆ ಏನಂದ್ರೆ ಮನೆಯಲ್ಲಿ ಅವ್ರ ಮಗಂದು ಆ ಥರ, ಅವ್ರ ಅಣ್ಣಂದು ಈ ಥರ, ಇನ್ನೊಂದು ಮತ್ತೆ ವೈಯಕ್ತಿಕ ಜೀವನದಲ್ಲಿ ಬಹಳ ಸ್ವರ್ಗಿದ್ದಾರೆ. ಒಬ್ಬ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ಕಷ್ಟ ಇದ್ದವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವಯಂಆಗಿ ನಾನು ಮಾಡಿದ್ದೆ ಹೊರತು ಅವನೇನು ಬಂದು ನನಗೆ ಕೇಳಲಿಲ್ಲ. ಸ್ವಯಂಆಗಿ ನಾನು ಮಾಡಿದ್ದು. ಇವತ್ತು ನಾನು ಎದೆ ತಟ್ಟೆ ಹೇಳ್ತೇನೆ, ನಾನು ಇಲ್ಲದೆ ಇದ್ದರೆ ಅವ್ರ ಅಪರಾಣೆ ಗೆಲ್ತಾ ಇರಲಿಲ್ಲ. ಗೆಲ್ಲಿಸಿದ್ದೆ ಯಾಕೆಂದ್ರೆ ಅವ್ರು CM ಆದರೆ ಸಂತೋಷ ಪಡೋನು. ನಾನು ನನ್ನ ಒಬ್ಬ ಸ್ನೇಹಿತ ಒಂದು ಅಧಿಕಾರಕ್ಕೆ ಬಂದಿದ್ದಾನೆ ಅಂದರೆ ಸಂತೋಷ ಪಡೋ, ನಾನು ಹೊಟ್ಟೆ ಉರಿ ಪಡೋನಲ್ಲ. ನಾನು ಆ ರೀತಿಯಲ್ಲಿ ನಮ್ಮ ಒಂದು ನಂಬಿಕೆ ತಿಳುವಳಿಕೆ, ಅದರಿಂದಲೇ ದೇವ್ರು ನಮಗೆ ಯಶಸ್ಸನ್ನು ಕೊಟ್ಟು ಶ್ರೇಯಸ್ಸನ್ನು ಕೊಟ್ಟು ಇಲ್ಲಿನ ತನಕ ನನಗೆ ಬೆಳೆಸಿರೋದು ಆ ದೃಷ್ಟಿದಲ್ಲಿ ಮಾಡಿದ್ದು. ಆದರೆ ಉಪಕಾರ ಸ್ಮರಣೆ ಇಲ್ಲದೆ ಇದ್ದಂಥ ಜನರು ಇರ್ತಾರಲ್ಲ, ಅವ್ರಿಗೆ ದೇವ್ರು ಶಿಕ್ಷೆ ಕೊಡ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಶಿಕ್ಷೆ ಕೊಟ್ಟಿದೆ. ಅಪೆಕ್ಸ್ ಬ್ಯಾಂಕ್ ಅಲ್ಲಿ ನಾನು ನಿಮ್ಮ ಮೀಡಿಯಾದವರಿಗೆ ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಮುಖಂಡರು ಇದ್ದರೂ ಸಹ ಮೌನಕ್ಕೆ ಶರಣಾದರು. ಆನಂತರ ರಾಜಣ್ಣರವರು ಟೌನ್ ಹಾಲ್ ಮುಂಭಾಗ ಧರಣಿ ಮಾಡಿದ್ದು ಮುಂದಾಗುತ್ತಿದ್ದ ಯುವಕರನ್ನು ನಿಂದಿಸಿ ಅಲ್ಲಿಂದ ಸಿಟ್ಟಿನಿಂದಲೇ ತೆರಳಿದರು. ಟಿಪಟೂರು ನಗರಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮತಯಾಚನೆ ನಡೆಸಿದರು.
ಟಿಪ್ಪಟೂರು ನಗರಸಭೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಮತಯಾಚನೆ ವೇಳೆ ಮಾತನಾಡಿದ ಅವರು, ಟಿಪ್ಪಟೂರು ನಗರಸಭೆ ಅಭಿವೃದ್ದಿ ಹೊಂದುತ್ತಿರುವ ನಗರವಾಗಿದ್ದು ನಗರದ ಅಭಿವೃದ್ದಿಗೆ ತಕ್ಕಂತೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಚುನಾವಣೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ 26 ವಾರ್ಡ್ಗಳಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ನಗರಸಭೆಯ ಅಧಿಕಾರಿ ಚುಕ್ಕಾಣಿಯನ್ನ ಜೆಡಿಎಸ್ ಪಕ್ಷ ಹಿಡಿಯಲಿದೆ ಎಂದರು. ನಗರದ ಅಭಿವೃದ್ದಿಯ ದೃಷ್ಟಿಯಿಂದ ಹಲವಾರು ಅಭಿವೃದ್ದಿ ಯೋಜನೆಯನ್ನು ಛೇದಿಸಿದ್ದು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 24x7 ಕುಡಿಯುವ ನೀರು ಪ್ರತಿ 2 ವಾರ್ಡ್ಗೆ ಒಂದರಂತೆ ಸುಲಭ ಶೌಚಾಲಯ ಸ್ವಚ್ಛ ಆಡಳಿತ ಜಾರಿಗೆ ತರುವುದು ನಗರದ ಸ್ವಚ್ಛತೆಗೆ ವಿಶೇಷ ಆದ್ಯತೆ ಕೊಡುವ ಜೊತೆಗೆ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಚಿಂತಿಸಲಾಗಿದೆ. ನಗರದ ಮತ ಬಾಂಧವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಿ ನಗರದ ಅಭಿವೃದ್ದಿಗೆ ಸಹಕಾರ ನೀಡಬೇಕಾಗಿ ಲೋಕೇಶ್ ಮನವಿ ಮಾಡಿದರು. ಪ್ರಚಾರದ ವೇಳೆ 14 ವಾರ್ಡಿನ ಅಭ್ಯರ್ಥಿ ಶಿವಕುಮಾರ್ ಸ್ವಾಮಿ, ಶಂಕರಮೂರ್ತಿ ಸೇರಿದಂತೆ ಅನೇಕ ಮುಖಂಡರು, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪರಿಶಿಷ್ಟ ಪಂಗಡದ ಮೀಸಲಾತಿ ಏರಿಕೆಗೆ ಆಗ್ರಹಿಸಿ ನಡೆಸಲಿರುವ ಪಾದಯಾತ್ರೆಗೆ ವಾಲ್ಮೀಕಿ ಸಮುದಾಯದವರು ಪಾಲ್ಗೊಳ್ಳಲು ಮಾಜಿ ಶಾಸಕ ಕೆಎನ್ ರಾಜಣ್ಣ ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡದ ಮೀಸಲಾತಿ ಏರಿಕೆಗೆ ಒತ್ತಾಯಿಸಿ ಜೂನ್ ತಿಂಗಳಲ್ಲಿ ನಡೆಯಲಿರುವ ಪಾದಯಾತ್ರೆಗೆ ಎಲ್ಲರೂ ಒಗ್ಗಟ್ಟಾಗಿ ಆಗಮಿಸಬೇಕೆಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಮನವಿ ಮಾಡಿದರು. ತುಮಕೂರಿನಲ್ಲಿ ವಾಲ್ಮೀಕಿ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಪಾಲ್ಗೊಂಡು ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಒದಗಿಸಬೇಕಾಗಿದೆ ಎಂದರು. ಜನಶಕ್ತಿ ಸಂಘಟಿಸಬೇಕಾಗಿದೆ, ಅಸಹಾಯಕರಿಗೆ ನ್ಯಾಯ ಒದಗಿಸುವ ಮೂಲಕ ನಾಯಕರಾಗಬೇಕಿದೆ ಎಂದು ರಾಜಣ್ಣ ತಿಳಿಸಿದರು. ಸಮಾಜದ ಹಿತ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ರಾಜಕಾರಣಿಗಳು ಮಾಡಬೇಕಾಗಿರ್ತಕ್ಕಂತ ಜವಾಬ್ದಾರಿಯನ್ನ ಗುರುಗಳ ನೇತೃತ್ವದಲ್ಲಿ ಎಲ್ಲರೂ ಕೂಡ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಇದರಲ್ಲಿ ನಮಗೆ ಸಫಲತೆ ದೊರಕುತ್ತೆ ಅಂತ ವಿಶ್ವಾಸನೂ ಕೂಡ ನಮಗೆ. ಯಾವಾಗಲೂ ಕೂಡ ಜನಶಕ್ತಿಯ ಮುಂದೆ ಬೇರೆ ಯಾವುದೇ ತಂತ್ರಗಳು, ಕುತಂತ್ರಗಳು ಮತ್ತೊಂದು ಏನೇ ಇದ್ರೂ ಕೂಡ ಅದೆಲ್ಲ ನಿಲ್ಲೋದಿಲ್ಲ. ಜನಶಕ್ತಿನೇ ಅಂತಿಮವಾಗಿ ಶಕ್ತಿ, ಏನು ಇದೆ ಜನರ ಶಕ್ತಿ, ಆ ಶಕ್ತಿ ಅಂತಿಮವಾಗಿ ಜಯ ದೊರಕು. ಆದ್ರೆ ಆ ಜನಶಕ್ತಿಯನ್ನ ಸಂಘಟಿಸತಕ್ಕಂತ ಒಂದು ಪ್ರಯತ್ನಕ್ಕೆ ಗುರುಗಳು ಮುಂದಾಗಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ನಾವು ಅವರ ಜೊತೆನಲ್ಲಿ ಸೇರಿ ಸಮಾಜಕ್ಕೆ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂತ ಕೆಲಸ ಈ ದಿವಸ ಆಗಬೇಕಾಗಿದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. 9 ವೀರನರಸಿಂಹ ಪ್ರಸ್ತಾಪ ಮಾಡಿದಾಗೆ ಈ ಸರ್ಕಾರ ಆಕ್ಸಿಜನ್ ನಲ್ಲಿ ಇರುವಂತದ್ದು, ಇದು ಯಾವಾಗ ವೆಂಟಿಲೇಟರ್. ಇದೇ ಸಂದರ್ಭದಲ್ಲಿ ರಾಜಣ್ಣ ದಂಪತಿಗಳನ್ನು ಸನ್ಮಾನಿಸಲಾಯಿತು. ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನ ನಂದಾಪುರಿ ಸ್ವಾಮೀಜಿರವರು ಸಾನ್ನಿಧ್ಯ ವಹಿಸಿದ್ರು. ವಾಲ್ಮೀಕಿ ಸಮಾಜದ ಮುಖಂಡರಾದ ತುಬಿ ಮಲ್ಲೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಪ್ಪ, ಪಾಲಿಕೆ ಸದಸ್ಯ ಕೃಷ್ಣಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಬಾಲಭವನದಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ನಡೆಯಿತು. ಬೆಂಗಳೂರಿನ ಆಕಾಶ್ ಇನ್ಸ್ಟಿಟ್ಯೂಟ್ನಿಂದ ತುಮಕೂರಿನ ಬಾಲಭವನದಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ನಡೆಯಿತು. ಸಂಸ್ಥೆಯ ಬ್ರಾಂಚ್ ಹೆಡ್ ಹಿದಾಯತ್ ಮಾತನಾಡಿ, ವಿದ್ಯಾರ್ಥಿಗಳು ಇಂದು ಯಾವ ಕೋರ್ಸ್ ಪಡೆಯಬೇಕು, ಮುಂದಿನ ಭವಿಷ್ಯ ಏನು ಎಂಬ ಗೊಂದಲದಲ್ಲಿದ್ದಾರೆ. ಅವರ ಗೊಂದಲ ನಿವಾರಿಸಿ ಉತ್ತಮ ಕೋರ್ಸ್ಗಳ ಆಯ್ಕೆ ಸಂಬಂಧ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸಿಇಟಿ, ನೀಟ್ ಪರೀಕ್ಷೆ ಹೇಗೆ ಎದುರಿಸಬೇಕು, ಉತ್ತಮ ಅಂಕ ಪಡೆಯುವ ನಿಟ್ಟಿನಲ್ಲಿ ಯಾವೆಲ್ಲ ತರಬೇತಿ ಪಡೆಯಬೇಕು ಎಂಬ ಬಗ್ಗೆ ಮಾಹಿತಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಕಾರ್ಯಾಗಾರದ ಪ್ರಯೋಜನ ಪಡೆದಿದ್ದಾರೆ ಎಂದರು. ಮೈ ನೇಮ್ ಇಸ್ ಹಿದಾಯತ್ ಫ್ರಮ್ ಆಕಾಶ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬ್ಯಾಂಗ್ಳೂರ್. ಸೊ ಟುಡೇ ವಿ ಹ್ಯಾಡ್ ಅ ಸೆಷನ್ ಫಾರ್ ಸ್ಟೂಡೆಂಟ್ ಹು ಆರ್ ಸ್ಟಡಿಂಗ್ ಇನ್ 11th, 12th and 12th past, and also student who are planning for streams like engineering and medical. So from Akash Institute, we always help students to get through these examination. We have shared a lot of strategies how student can crack this examination through the preparation, and we also shared how Akash Institute helps students to achieve their dreams in those streams. So we had very great experience and great interaction from students, and many students and parents also have participated, and we had a very informational session and interactive session from students and parents. So Akash Institute is located in Bangalore, Rajaji Nagar. Students who are aspiring for these examinations like NEET, JEE and KCET, they can do visit our branches in Bangalore, and they can take the information and the counseling from our counseling desks which are available in Bangalore centers. Thank you so much. All the very best to all the Tumkur students who are aspiring for medical engineering and KCET examination. Thank you.
ಇನ್ನು ಕಾರ್ಯಾಗಾರಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಲ್ಲಿ ನಮಗೆ ಅಗತ್ಯವಾದ ಮಾಹಿತಿ ನೀಡಿದ್ದಾರೆ. ಮುಂದೆ ಪರೀಕ್ಷೆ ಬರೆಯುವುದು, ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಎಂದರು. Hi, myself Aishwarya. I am already past 12th and I have a very good experience here. I was not knowing anything about Akash, whatever, everything. And so today I have got to know everything about Akash and I was very confused what to take next, what is the next stream, what I have to take. So I was very confused, but now I have a right stream what I have to take and I am very confident that what to take next and I am sure I'll reach my goal. Thank you. Hi, myself Charishma and I'm doing my 11th in Diksha College, Tumkur. It was a very informative and very nice session where I got more confidence that I can crack my NEET or JE whatever. And it was very informative and I could get even more information that and I have to say to all my friends that there are many opportunities in life. There are many opportunities in engineering or whether doctor or engineer. We should not lose our hope and we should be very confident and we have to work hard to make our goal even more better and make our life even more brighter. And this, I was just hearing that Akash Foundation, it was just this and that. Now I get to know and it was my first seminar in this. It was just awesome and I learned many things and that's all. Thank you. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.